ನಮಸ್ಕಾರ, ನಾನು ನಿಮ್ಮ ಜೆ ಎಮ್ ರಾಜಶೇಖರ್, ರಾಣೇಬೆನ್ನೂರಿಂದ ನಿಮ್ಮ ಜೆ ಎಮ್ ರಾಜಶೇಖರ್ ಮಾತಾಡ್ತಾ ಇರೋದು. ಈಗ ನಾನೊಂದು ಮಾಹಿತಿ ನೋಡಿದೆ, ನನಗೂ ಗೊತ್ತಾಗಿದ್ದಾಗಲೇ, ಯಾಕಂದರೆ ನನ್ನ ಮಗಳೂ ಫೋನ್ ಮಾಡಿದ್ದೆ. ಅವ್ರು ಹೇಳಿದರು ಅವ್ರಿಗೆ ಮಗಳು ಫೋನ್ ಮಾಡಿದ ಮೇಲೆ ಗೊತ್ತಾಯ್ತಂತೆ ಇವತ್ತು ಅಪ್ಪಂದಿರ ದಿನಾಚರಣೆ ಅಂತ. ನನಗೂ ಹಾಗೆ ಅನ್ನಿಸ್ತು, ನನಗೂ ಹಾಗೆ ಅದೇ ಅನುಭವನೇ ಆಗಿತ್ತು. ಸಾರಿ. ಸೊ ಏನು ಹಾಗಂದರೆ ಅಪ್ಪಂದಿರ ದಿನಾಚರಣೆ ಅಂದರೆ, ಸಾಮಾನ್ಯವಾಗಿ ನಾವು ಅಮ್ಮಂದಿರ ದಿನಾಚರಣೆ ಕೇಳ್ತೀವಿ, ಗಾಂಧಿ ಜಯಂತಿ ಕೇಳ್ತೀವಿ, ಏನೇನೆಲ್ಲ ಅವ್ರಿಗೆಲ್ಲ ಜಯಂತಿ ಕೇಳ್ತೀವಿ, ನಮಗೂ ಒಂದು ಜಯಂತಿ ಇದೆ ಅಂತ ಗೊತ್ತಾಗಿದೆ ನನಗೆ ಇವತ್ತು ನನ್ನ ಮಗಳು ಹೇಳಿದ ಮೇಲೆ. ಆಗಲೇ ಕೂಡ ನಾನು ನನ್ನ ತಂದೆ ಜೊತೆಗಿದ್ದ ಫೋಟೋನ ನಿಮ್ಮ ಜೊತೆಗೆ ಅಪ್ಲೋಡ್ ಮಾಡಿದೆ. ನಿಜಕ್ಕೂ ತಂದೆಗೆ ಅಷ್ಟೊಂದು ತಾಕತ್ತಿರುತ್ತಾ? ಮಕ್ಕಳು ಯಾಕೆ ಅಷ್ಟೊಂದು ಪ್ರೀತಿ ಮಾಡ್ತವೆ? ಅಥವಾ ನಮ್ಗೆ ಬಿಟ್ಟು ಹೋಗುವಾಗ ಯಾಕೆ ದುಃಖ ಪಡ್ತವೆ? ಒಂಥರ ಅಯೋಮಯ ಅನಿಸುತ್ತೆ, ಒಂಥರ ವಿಚಿತ್ರ ಅನಿಸುತ್ತೆ, ವಿಶಿಷ್ಟ ಅನಿಸುತ್ತೆ. ಬಹುಶಃ ಆ ಭಾವನೆಗಳ ಒಂದು ಪ್ರತೀಕ ಇರ್ಬೋದೇನೋ. ನಿಮಗೆ ನನಗೆ ಆಶ್ಚರ್ಯ ಅನಿಸ್ತಾ ಇರೋದೇನು ಅಂತಂದರೆ, ಒಂದು ಕಾಲಕ್ಕೆ ನಾನು ಕೂಡ ಈ ಉದಾಹರಣೆಗೆ ನನ್ನ ಜೊತೆ ನನ್ನ ಮಗಳು ಸರಿ ಸುಮಾರಾಗಿ ಅವಳು SSLC ಅನ್ಕೊನು ನನ್ನ ಜೊತೆನೇ ಇದ್ಲು, ಅದೇನು ಪ್ರಾಬ್ಲಮ್ ಇರಲಿಲ್ಲ. ಬಸ್ ಅವಳನ್ನು ನಾವು ಕಾಲೇಜಿಗೆ ಅಂದರೆ PUC ಬಿಟ್ಟು ಬರುವಾಗ ಆಗಲಿ, ಅಥವಾ ಅವಳಿಗೆ ಇಂಜಿನಿಯರಿಂಗ್ ಸೇರಿಕೊಂಡಾಗ ಆಗಲಿ, ಅವಳ ಸೋಲಿನ ಜೊತೆ ಅವಳ ಗೆಲುವಿನ ಜೊತೆ ನಾವು ನಿರಂತರವಾಗಿದ್ದೀವಿ. ಅವಳ ಭಾವನೆಗಳಿಗೆ ಸ್ಪಂದಿಸುವಂಥ ಇದ್ವಿ ನಾವು, ನಾನಾಗಲಿ ನನ್ನ ಅವಳ ತಾಯಿ ಆಗಲಿ ಇದು. ಆದರೆ ನನ್ನ ಮಗನಿಗೆ ಅದು ಇರಲಿಲ್ಲ, ಆ ಅವಕಾಶ ಇರಲಿಲ್ಲ. ಯಾಕೆಂದರೆ ಅವ 5ನೇ ತರಗತಿಯಿಂದ ಯಾವುದೋ ಒಂದು ಪರೀಕ್ಷೆಯಲ್ಲಿ ಪಾಸಾಗಿ ಮುದ್ದೇನಹಳ್ಳಿಗೆ ಒಂದು ಸತ್ಯಸಾಯಿ ವಿದ್ಯಾಕೇಂದ್ರಕ್ಕೆ ಅವನು ಹೋಗಿಬಿಟ. ಸೊ ಗ್ಯಾಪ್ ಆಯಿತು. ಬಟ್ ಅವನು ಅವತ್ತು ಒಂದು ದಿವಸ ಬಿಟ್ಟು ಬರೋಕೆ ಹೋದಾಗ ಹೇಳ್ತೀನಿ ನಿಮಗೆ, ನಿಜಕ್ಕೂ ನನ್ನ ತಂದೆ ಜೊತೆಗೆ ಅನುಭವ, ಬಹುಶಃ ನನ್ನ ತಂದೆಗೆ ಈ ಅನುಭವ ಆಗಿತ್ತೇನೋ, ನಮ್ಮನ್ನು ನಾವು ಇದ್ದಾಗ ಅಂತ ಅನಿಸ್ತು. ಯಾಕಂದರೆ ಆ ಫೀಲಿಂಗ್ ಬಹುಶಃ ನಮಗೆ ಅನುಭವ ಬಂದಾಗ ಆ ಭಾವನೆಗಳ ಒಂದು ತಂತಿ, ವೀಣೆ, ಶಬ್ದ ಗೊತ್ತಾಗೋದು ಆವಾಗಲೇ ಅಂತ ಕಾಣಿಸುತ್ತೆ. ಖಂಡಿತ ನನ್ನ ಮಗಳು ಫೋನ್ ಮಾಡಿ ಹೇಳಿದ್ದು ಹ್ಯಾಪಿ ಫಾದರ್ಸ್ ಡೇ ಅಪ್ಪಾಜಿ ಅಂದ್ಲು. ಸೊ ನನಗೆ ಒಂಥರ ಏನೋ ಒಂಥರ ವಿಶೇಷ ಅನ್ನಿಸ್ತಾವು. ಒಂದೊಂದು ಬರೀ ನಾವು ಹೇಗೆ ನೀರಾಗ್ಬಿಡ್ತೀವಿ ಮಕ್ಕಳಿಗೆ ಅನ್ನೋ ಮಾತು ಇದು. ಅದೇ ನನ್ನ ಮಗ ಓದೋದಕ್ಕೆ ಹೋದಾಗ, ಈಗ ಅವನು ಹೋಗಿದ್ದಾನಲ್ಲ, ಅವ ಇಲ್ಲಿ ರಜೆಗೆ ಅಂತ 1.5 ತಿಂಗಳು ಬಂದು ವಾಪಸ್ ಹೋದಾಗ, ಅವಾಗ ಅವ್ನು ಬಿಟ್ಟು ಹೋಗ ನೋವು ಅನಿಸಿದ್ದು ಹೌದು, ಇಲ್ಲ ಅಂತ ಹೇಳಲ್ಲ. ಬಟ್ ಅವ ಅಲ್ಲಿಗೆ ಹೋದ್ಮೇಲೆ ನಿಮ್ಗೆ ಬಿಟ್ಟಿರೋಕ್ಕಾಗಲ್ಲ, ಇಲ್ಲಿ ಬರ್ತೀನಿ ಅಂತ ಅಂದರೆ 1 ವರ್ಷ ಓದು ಹಾಳಾಗುತ್ತೆ ಅನ್ನೋ ಆತಂಕ. ಬೇರೆ ಅಲ್ಲಿಂದ ಇಲ್ಲಿ ಕರ್ಕೊಂಬರೋದಕ್ಕೆ ಆಡಳಿತಾತ್ಮಕವಾಗಿ ಇರುವಂತಹ ಸವಾಲುಗಳು ಅಂದರೆ, ಎರಡು ಎಕ್ಸ್ಚೇಂಜ್ ಮಾಡುವಂತಹ ಕಾಲೇಜುಗಳನ್ನ ಎಕ್ಸ್ಚೇಂಜ್ ಮಾಡುವಂಥ ಸಂದರ್ಭದಲ್ಲಿ ಆಗುವಂಥ ಕಟು ಅನುಭವಗಳಿದ್ದಾವಲ್ಲ, ಯಾವ ನರಕ ಯಾತನೆ ಕಂಡ್ರೆ ಅದು ಯಾವ ಪಾಲಕರಿಗೂ ಬೇಡ ಆ ಮಟ್ಟಕ್ಕೆ. ಬಹುಶಃ ಮೊನ್ನೆ ನಾನು ಒಂದು ನಾನು ರಂಗನಾಥ್ ಸರ್ದು ಅಂತ ಕಾಣಿಸುತ್ತೆ ಪಬ್ಲಿಕ್ TVಯಲ್ಲಿ ನೋಡ್ತಾ ಇದ್ದಾಗ ಅವ್ರು ಹೇಳ್ತಾ ಇದ್ರು, ಬಹುಶಃ ಕನ್ನಡ ಸರ್ಕಾರಿ ಶಾಲೆಗಳು ಇನ್ನು 5ರಿಂದ 10 ವರ್ಷಗಳಲ್ಲಿ ಮುಚ್ಕೊಂಡು ಹೋಗ್ತವೆ. ಯಾಕೆ ಮುಚ್ಕೊಂಡು ಹೋಗ್ತವೆ? ಯಾಕೆ ಮುಚ್ಕೊಂಡು ಹೋಗ್ತವೆ ಅಂದರೆ, ಪಾಲಕರಿಗೆ ಇಂಗ್ಲೀಷ್ ಭಾಷೆಯ ವ್ಯಾಮೋಹ, ನಮ್ಮ ಮಕ್ಕಳು ನಾವು ಕಲಿದೇ ಇದ್ದದ್ದನ್ನು ಕಲಿಯಬೇಕು ಅನ್ನುವಂಥದ್ದು, ಕನ್ನಡ ಭಾಷೆನೇ ಇಟ್ಟುಕೊಂಡ್ರೆ ಭವಿಷ್ಯ ಇಲ್ಲ, ಬದುಕಿಲ್ಲ ಅನ್ನುವಂಥ ಭ್ರಮೆ ಮತ್ತು ವಾಸ್ತವಗಳ ನಡುವಿನ ಒಂದು ಸಂಘರ್ಷ, ಆ ಮನೋಭಾವನೆ ಜೊತೆಗೆ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಈ ರಾಷ್ಟ್ರೀಯ ಶಿಕ್ಷಣ ಕಾಯ್ದೆ ಪ್ರಕಾರ 25% ಸೀಟುಗಳನ್ನು ಸರ್ಕಾರ ಏನು ಮಾಡ್ತಾ ಇದೆ ಅಂತಂದರೆ ಅವ್ರಿಗೆ ಕೊಡುತ್ತೆ. 25 ಸೀಟುಗಳನ್ನು ಅವರು ಮಕ್ಕಳಿಗೆ ಕೊಡಬೇಕು, ಕೊಟ್ಟರೆ ಮಾತ್ರ ಅಂದರೆ ಅವ್ರಿಗೆ ಸರ್ಕಾರ ದುಡ್ಡು ಕೊಡುತ್ತೆ. ಸೊ ಅಂದಾಗ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಶ್ರೀಮಂತರ ಮಕ್ಕಳು ಓದಿದ ರೀತಿ ನಮ್ಮ ಮಕ್ಕಳು ಅಲ್ಲಿ ಓದಲಿ,
ಅಂತ ಈ ಏನು ರಾಷ್ಟ್ರೀಯ ಶಿಕ್ಷಣ ನೀತಿಯಡಿಯೊಳಗೆ ಸಿಗುವಂತಹ ಆಯ್ಕೆಯ ಒಂದು ಅನುಷ್ಠಾನದಲ್ಲಿ ಪಾಲಕರೆಲ್ಲ ಆ ಕಡೆ ಡೈವರ್ಷನ್ ಆಗ್ತಾ ಇದ್ದೀವಿ ನಾವು. ಸತ್ಯ ಇದೆ, ನಾನು ಕೂಡ ಅದನ್ನು ಒಪ್ಕೋತೇನೆ. ಯಾಕಂದ್ರೆ ನಾನು ನನ್ನ ಮಕ್ಕಳನ್ನು ಇಂಗ್ಲೀಷ್ ಕಲಿಬಾರ್ದು, ಕನ್ನಡನೇ ಕಲಿಬೇಕು ಅನ್ನುವಂಥ ಆ ಧೋರಣೆ ಇಲ್ಲ ನಮ್ಮದು. ನಂದು ಲೆಕ್ಕಾಚಾರ ಬೇರೆ. ಕೆಲವರೆಲ್ಲ ನನಗೆ ರಣೇಮನರಲ್ಲಿ ನನ್ನ ವಾಹನದ ಮೇಲೆ ಏನು ಹಾಕ್ಕೊಂಡಿದ್ದೀನಿ ಅಂತಂದರೆ ಕನ್ನಡಿಗರ ಹೃದಯ, ಕನ್ನಡ ಮನ ದೇವಾಲಯ ಅಂತ ಫ್ರಂಟಿಗೆ ಬರ್ಕೊಂಡಿದ್ದೀನಿ ಮುಂಭಾಗದಲ್ಲಿ. ಹಿಂಬದಿ ಆ ಈ ಕಲಿಯದವರು ಕನ್ನಡಿಗರಲ್ಲ, ಇಂಗ್ಲೀಷ್ ಕಲಿತವರೆಲ್ಲ ಮೇಧಾವಿಗಳಲ್ಲ ಅಂತ ಒಂದಷ್ಟು ಘೋಷಣೆಗಳನ್ನು ನನ್ನ ಕಾರಿನ ಗ್ಲಾಸ್ ಮೇಲೆ ಬರೆದಿದ್ದೀನಿ. ಏ ನೀವೆಲ್ಲ ಇಷ್ಟು ನೀವು ಅಂದರೆ ನಮ್ಮ ತಂದೆ ಕೂಡ ಕನ್ನಡ ಶಾಲೆಗಳ ಬಗ್ಗೆ ತುಂಬ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡ್ತಾ ಹೋಗ್ತಾರೆ. ಸಾರಿ ಪ್ಲೀಸ್, ಯಾಕೋ ಒಂದು ಟೈಪ್ ಇದಾಗಿದೆ. ಸೊ ಹಾಗಾಗಿ ಕನ್ನಡ ಶಾಲೆಗೆ ಹೋಗಿ ಕಲಿಬೇಕು ಅನ್ನುವಂಥದ್ದು ಅಂತ ಅಲ್ಲ. ನನ್ನ ಪ್ರಕಾರ ಕನ್ನಡ ಮತ್ತು ಇಂಗ್ಲೀಷು ಎರಡನ್ನೂ ಸಮಾಂತರವಾಗಿ ಮಕ್ಕಳು ಕಲಿಬೇಕು ಅನ್ನುವಂಥದ್ದು. ಎಲ್ ಕೆ ನಾವು ಕಲಿಯುವಾಗಿತ್ತು ರೀ, ನಾವು ಕಲಿಯುವಾಗ ನಮ್ಮ ತಂದೆನೇ ನನಗೆ ಶಿಕ್ಷಕರಾಗಿದ್ದರು, ಅವರೇ ನನಗೆ ಗುರುವಾಗಿ ಕಲಿಸಿದ್ದು. ಒಂದನೇ ತರಗತಿಯಿಂದ ಏಳನೇ ತರಗತಿ ತನಕ ತಂದೆಯೇ ಗುರುವಾಗಿರುವ ವಿಶಿಷ್ಟ ಅವಕಾಶ, ಆ ಒಂದು ಅನುಭವ, ಆ ಒಂದು ಬದುಕಿನ ಪರಿಕಲ್ಪನೆ ಅಂತ ಒಂದು ಇದು ಅಷ್ಟು ಸರಳ ಎಲ್ರಿಗೂ ಸಿಗುತ್ತೆ ಅಂತ ನಾನು ಹೇಳೋಕ್ಕಾಗೋದಿಲ್ಲ. ಅದು ಅಷ್ಟು ಸರಳನೂ ಅಲ್ಲ. ಈಗ ಉದಾಹರಣೆ, ನನ್ನ ಜೊತೆಗೆ ಜಾಯ್ನ್ ಆಗಿರೋಂಥ ಪ್ರತಿಯೊಬ್ಬರಿಗೂ ನಾನು ಕೃತಜ್ಞತೆ ಹೇಳ್ತೇನೆ. ಅಪ್ಪಂದಿರ ನೀವೆಲ್ಲರೂ ಅಪ್ಪಂದಿರ ಆಗಿದ್ದಲ್ಲಿ ಅಥವಾ ನಿಮ್ಮ ತಾಯಿ ತಂದೆಯರಿಗೆ ತಂದೆಗೆ ನೀವು ಅಪ್ಪಂದಿರ ದಿನಾಚರಣೆ ಶುಭಾಶಯಗಳನ್ನು ಹೇಳಿ, ನಿಮ್ಮ ಪರವಾಗಿ ನಾನು ಕೂಡ ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಇವಾಗ. ಸೊ ಇಲ್ಲಿ ಈ ಅದೇ ಈ ಕನ್ನಡ ಮತ್ತು ಇಂಗ್ಲೀಷ್ ಅನ್ನುವಂಥ ಅಂದರೆ ಒಬ್ಬ ಪಾಲಕರಾದವ್ರಿಗೆ, ಅದು ತಂದೆಯಾದವನಿಗೆ ಬಹುಶಃ ತಾಯಿಗಿಂತ ಹೆಚ್ಚು ತಂದೆಗೆ ಆದರೆ ಆತಂಕ ಇರುತ್ತೆ. ನಮ್ಮ ಮಕ್ಕಳ ಭವಿಷ್ಯ ಏನಾಗುತ್ತೋ, ಅವ್ರ ಬದುಕನ್ನು ಕಟ್ಕೊಡೋದಕ್ಕೆ ನಾನು ಏನನ್ನು ಮಾಡಬೇಕು ಅನ್ನುವಂಥದ್ದು, ಏನನ್ನು ಮಾಡಬೇಕು, ಹೇಗೆ ಮಾಡಬೇಕು, ಹೇಗೆ ಅವ್ರಿಗೆ ಅವಕಾಶಗಳನ್ನು ಕಲ್ಪಿಸಿಕೊಡ್ಬೇಕು, ಆದರೆ ಅವ್ರು ಏನನ್ನು ಓದಬೇಕು. ಈಗ ಉದಾಹರಣೆಗೆ ನನ್ನ ತಂದೆಗೆ ಏನಿತ್ತು ಅಂದರೆ ನನ್ನ ಮಗ ಇಂಜಿನಿಯರೇ ಆಗಬೇಕು, ದೊಡ್ಡ ಆಫೀಸರ್ ಆಗಬೇಕು ಅಂತ ಇದ್ದರು. ನಾವು ಇಲ್ಲಿ ನಾವು ಕನ್ನಡ ಮಾಧ್ಯಮದಲ್ಲಿ ಕಲ್ತು ಹೋದವ, ಇಂಗ್ಲೀಷ್ನಲ್ಲಿ ಅಂಥ ದೊಡ್ಡ ಪಾಂಡಿತ್ಯ ಇರಲಿಲ್ಲ ನನಗೆ, ಈಗಲೂ ಇಲ್ಲ ಅಂತ ತಿಳ್ಕೊಳ್ಳಿ, ಅದನ್ನು ಬಿಟ್ಬಿಡೋಣ. ಕನ್ನಡದಲ್ಲೇ ದೊಡ್ಡ ಅನುಭವ ನನಗೆ. ಕನ್ನಡದಲ್ಲಿ 60 ಪುಸ್ತಕಗಳನ್ನ ನಾನು ಬರೆದಿದ್ದೀನಿ ಅಂತಂದರೆ ಅದು ನನ್ನ ತಂದೆ ಕೊಟ್ಟಂಥ ಕೊಡುಗೆನೇ, ಅದು ಅದು ಬೇರೆ ಅದು ಅಲ್ಲ. ಜೊತೆಗೆ ಈ ತಂದೆ ಆದವನಿಗೆ ಇರುವಂತಹ ಒಂದು ಕಾಳಜಿ, ಕಳಕಳಿ, ಭವಿಷ್ಯತ್ತಿನ ಬಗ್ಗೆ ಇರುವಂತಹ ಒಂದು ಕೆಟ್ಟ ಅನುಭವಗಳು, ಕುತೂಹಲಗಳು, ಆತಂಕಗಳು, ನಾನು ಎದುರಿಸಿದ್ದನ್ನು ಮಕ್ಕಳು ಎದುರಿಸಬಾರ್ದು, ನನ್ನ ಕಷ್ಟ ಮಕ್ಕಳಿಗೆ ಬರಬಾರ್ದು ಅನ್ನುವಂಥದ್ದು, ಇದು ತಂದೆಯಲ್ಲಿರುವಂತಹ ಒಂದಷ್ಟು ಆತ್ಮೀಯತೆ ಮತ್ತು ಒಂದಷ್ಟು ಕಳಕಳಿ, ಆ ಮಕ್ಕಳ ಬಗ್ಗೆ ಇರುವಂಥ ಕಳಕಳಿ. ಅದು ಅಪ್ಪಂದಿರ ದಿನಾಚರಣೆ ಅಂತಂದ್ರೆ ಒಂದೇ ದಿನಕ್ಕೆ ಮುಗಿಯುವಂಥ ಸಂಬಂಧ ಅಲ್ಲ ಅದು. ಆ್ಯಕ್ಚುಲಾಗಿ ಒಂದು ನಾನು ನಮ್ಮ ತಾಯಂದಿರಿಗೆ ಪಾಠ ಮಾಡ್ತಾ ಹೋಗ್ತೀನಿ ನಾನು. ಯಾವಾಗ ಈ ತಾಯಂದಿರಿಗೆ ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡೋದನ್ನ ಸಾಮಾನ್ಯ ನಮ್ಮ ತಾಯಂದಿರು ನನಗೆ ಮಾತಾಡೋಕೆ ಹೇಳ್ತಿರ್ತೀನಿ, ತಾಯಿಯಾದವಳು ಎದೆ ಹಾಲನ್ನು ಕುಡಿಸ್ತಾಳೆ, ತಂದೆ ಆದವ ಏನು ಮಾಡಬೇಕು, ಆತನ ಜವಾಬ್ದಾರಿ ಏನು ಅಂತ. ಆತ ತನ್ನ ಬಲಗೈಯ ಈ ಬೆರಳನ್ನು ಚೆನ್ನಾಗಿ ತೊಳ್ಕೊಂಡು ಅಂದರೆ ಯಾವುದೇ ಸೋಂಕು ಇರೋದ ರೀತಿಯಲ್ಲಿ, ಮಗು ಹೇಗೆ ತನ್ನ ತಾಯಿಯ ಎದೆ ಹಾಲನ್ನು ಚೀಪುತ್ತೋ ಆ ರೀತಿ ಕಿರು ಬೆರಳನ್ನು ಚೀಪಬೇಕು. ಅದು ಅಂದರೆ ಅದು ತಾಯಿತನಕ್ಕೆ ತಾಯಿಗೆ ಎದೆ ಹಾಲು ಕೊಡ್ತಾಳೆ, ತಂದೆ ತನಕ್ಕೇನು ಸುಮ್ಮನೆ ಹಂಗೆ ದೊಡ್ಡ ಇದನ್ನು ಮಾಡ್ಕೊಂಡು ಹೋಗೋದಲ್ಲ, ಸೂಟು ಬೂಟು ಹಾಕ್ಕೊಂಡು ಈ ಕಿರು ಬೆರಳನ್ನು ಆ ಮಗುವಿನ ಬಾಯಲ್ಲಿಟ್ಟು ಚೀಪಿಸ್ಬೇಕು ಅಷ್ಟೇ. ಅದು ತಂದೆ ತನ, ಅದು ಅದನ್ನು ತಂದೆ ಆದವ್ರು ಮಾಡಬೇಕಾಗಿರುವಂತಹ ಒಂದು ಮೂಲಭೂತ ಕರ್ತವ್ಯ ಅದು. ಆ ಮಗುವಿಗೆ ಸಿಗಬೇಕಾದಂತಹ ಒಂದು ಸ್ಪರ್ಶ, ಆ ತಂದೆಯ ಸ್ಪರ್ಶ ಅದು 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 ಆ್ಯಕ್ಚುಲಾಗಿ ಆ ರೀತಿ ಮಾಡಿದರೆ ಈ ಮಕ್ಕಳಿಗೆ ಭವಿಷ್ಯದಲ್ಲಿ ಆ ತಂದೆಯ ಮೇಲೆ ತುಂಬ ಆ ಪ್ರೀತಿ ಜಾಸ್ತಿ ಆಗುತ್ತಂತೆ. ವೈಜ್ಞಾನಿಕವಾಗಿ ಯಾರೋ ಹೇಳಿದ್ದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ, ನನಗೆ ಗೊತ್ತಿಲ್ಲ ಮತ್ತು ನೀವೇನೋ ಅಂದ್ಕೊಂಡ್ಬಿಡ್ಬೇಡಿ, ಅನುಭವ ಅದು. ಬಟ್ ಸ್ಪರ್ಶ, ತಂದೆಯ ಸ್ಪರ್ಶ ಅಂದರೆ ಈ ಉಗುರು ಇರಬಾರ್ದು ಅಂದರೆ ಈ ಥರ ಉಗುರು ಬೆಳೆಸ್ಕೊಂಡಿರಬಾರ್ದು, ಮತ್ತು ಬೆಳೆಸ್ಕೊಂಡ ಉಗುರಿನಲ್ಲಿ ಗಲೀಜು ಗಲೀಜು ಏನು ಇರಬಾರ್ದು, ಆ ಥರ ಸ್ವಚ್ಛವಾಗಿ ತೊಳ್ಕೊಂಡು ಮಗುವಿಗೆ ಚೀಪಿಸ್ಬೇಕು ಅಂತ ಅಷ್ಟೆ. ಅದು ಅಪ್ಪ ಮಾಡಬೇಕಾದ ಕೆಲಸ ಅಂತ. ಅಪ್ಪನಿಗೆ ಬಟ್ಟೆ ತುಂಬಿಕೊಡೋದು, ಅವರಿಗೆ ಪುಸ್ತಕ ತುಂಬಿಕೊಡೋದು,
ಸಿನಿಮಾಕ್ಕೆ ದುಡ್ಡು ಬೇಕು ನನಗೆ ಅಂತ ಅಪ್ಪನನ್ನು ಡಿಮ್ಯಾಂಡಲ್ಲಿ ಇಸ್ಕೊಂಡು ಹೋಗುವಂಥದ್ದು, ಅಥವಾ ಮೊಬೈಲ್ ಕೊಡಿಸುವಂಥ ತಂದೆಗಳ ತಂದೆ ತಾಯಿ ತಂದೆಗೆ ಕೇಳಿದಾಗ ತಂದೆ ಕೊಡಿಸಲ್ಲ ಅನ್ನೋ ಕಾರಣಕ್ಕೆ ಅಮ್ಮನ ತ್ರಾಸು ತೊಡೆದು ಬಂದು ಮಕ್ಕಳು ಪಡೆಯುವಂಥದ್ದು, ಇದೊಂಥರ ವಿಶಿಷ್ಟ ಅನುಭವನೇ. ಬಹುಶಃ ನಾವು ಅಷ್ಟೇ. ಉದಾಹರಣೆಗೆ ಒಂದು ಬರೀ ನಾನು ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಮಯೂರ ಸಿನಿಮಾ ನೋಡೋಕೆ ಹೋಗಿದ್ದೆ. ನಮ್ಮ ಅಜ್ಜಿ ಉಂಗುರ ಕೊಟ್ಟಿದ್ದು ನನಗೆ, ಉಂಗುರ ಹಾಕೊಂಡಿದ್ದೆ. ಹೊರಗಡೆ ಬಂದು ಹೋಟೆಲ್ ಟಿಫಿನ್ ಮಾಡಿ ಹೊರಗಡೆ ಬರೋದಕ್ಕೆ ಸಾಮಾನ್ಯವಾಗಿ ಈ ಹೋಟೆಲಿಂದ ಹೊರಗೆ ಬಂದಾಗ ಭಿಕ್ಷೆ ಕೇಳಿರ್ತಾರೆ, ಕೇಳೇ ಕೇಳ್ತಾರೆ. ನಾ ಜೀವನದಲ್ಲಿ ನೋಡಿದ್ರೆ ದುಡ್ಡು ಇರಲಿಲ್ಲ, ಆ ಉಂಗುರನ ತೆಗೆದುಕೊಟ್ಟು ಬಂದ್ಬಿಟ್ಟಿದ್ದೆ ಮನೇಲಿ. ಅಜ್ಜಿ ನಾನು ಓಡಾಡಿಸ್ಬಿಟ್ಟಿತ್ತು ಅಷ್ಟೇ. ವಿಷಯ ಅಂದರೆ ಅಜ್ಜ ಅಜ್ಜಿ ಅಪ್ಪ ಅಮ್ಮ ಅಕ್ಕ ತಮ್ಮ ಅಣ್ಣ ತಂಗಿ ಈ ಆತ್ಮ ಬಂಧುತ್ವದ ಸಂಬಂಧಗಳೇನದಾವೆ ಅವು ಇತ್ತೀಚೆಗೆ ಕೊರತೆ ಉಂಟಾಗ್ತಾ ಇದೆ. ಬಹುಶಃ ನಾವು ಇಂಗ್ಲೀಷ್ ಕಲಿಸೋಕೆ ಹೋಗ್ತಾ ಇರೋ ಥರ ಪರಿಣಾಮನ ಗೊತ್ತಿಲ್ಲ. ಬಟ್ ಐ ಆಮ್ ಸೇಫ್, ನನ್ನ ಪ್ರಕಾರ ನಾನು ಸೇಫ್ ಆಗಿದ್ದೀನಿ ಅಂದ್ಕೊಂಡಿದ್ದೀನಿ. ನನಗೆ ಇಬ್ಬರು ಈಗ ಉದಾಹರಣೆ, ನಾನು ಇಬ್ಬರು ಮಕ್ಕಳನ್ನು ಕಂಪ್ಯಾರಿಸನ್ ಮಾಡೋಣ. ನನ್ನ ಮಗಳಿಗೆ ಹಾಡೋದ್ರಲ್ಲಿ ಆಸಕ್ತಿ, ನನ್ನ ಮಗನಿಗೆ ತಬಲಾ ನಡೆಸೋದ್ರಲ್ಲಿ ಆಸಕ್ತಿ. ಇಬ್ಬರಿಗೂ ಚಿತ್ರಕಲೆ ಅಂತಂದರೆ ಪಂಚಪ್ರಾಣ, ಇಬ್ಬರು ಚೆನ್ನಾಗಿ ಚಿತ್ರಕಲೆ ಬಿಡಿಸ್ತಾರೆ. ಎಂಥ ಆರ್ಟ್ ಅಂದರೆ, ಉದಾಹರಣೆಗೆ ನಿಮ್ಮನ್ನು ನೋಡಿ, ಅದೇ ಉದಾಹರಣೆಗೆ ನನ್ನನ್ನು ನೋಡಿ, ನನ್ನ ಹತ್ರ ಇದೆ ತುಂಬ ಸುಂದರವಾಗಿ ಚಿತ್ರವನ್ನು ಬಿಡಿಸುವಂಥದ್ದು. ಅಕ್ಷರಗಳು ಒಬ್ರಿಗಿಂತ ಒಬ್ರಿಗೆ ಕಾಂಪಿಟೇಷನ್ ಆಗಿ ಅಕ್ಷರಗಳು ತುಂಬ ದುಂದಾಗಿ ಬರೀತಾರೆ. ಮನೇಲಿ ಆ ತಾಯಿಯ ಒಂದು ಇದು ಇರುತ್ತೆ ಬಿಡಿ, ಯಾಕಂದರೆ ಒಬ್ಬ ಆ ತಾಯಿ ಮೇಸ್ಟ್ ಆಗಿರೋದ್ರಿಂದ ಬಹುಶಃ ಅವ್ರಿಗೆ ಈವ್ನಿಂಗ್ ಅವ್ರಿಗೆ ಅವ್ರ ಜೊತೆ ಕೂತು ಅಕ್ಷರ ಕಲಿಕೆಯ ಬಗ್ಗೆ ಅದು ದುಂಡಾಗಿ ಬರೀಬೇಕು ಅನ್ನೋದ್ರ ಬಗ್ಗೆ ಇರುವಂತಹ ಒಂದು ಪರಿಕಲ್ಪನೆಗಳು ಅವನ್ನೆಲ್ಲ ಹೇಳ್ಕೊಡುವಂಥದ್ದು, ಅದು ತಾಯಿ ಮಾಡ್ಬೇಕಾದ್ರೆ ಕೆಲಸದ್ದು. ತಂದೆ ಏನು ಮಾಡ್ಬೇಕಾಗಿದ್ದಾರೆ, ಅವನು ಕುತ್ಕೊಂಡು ಬರ್ಸ್ಬಾರ್ದ ಮಕ್ಕಳಿಗೆ ಅಂತ ನೀವು ಕೇಳ್ಬೇಡ, ಬೇಡೆ ಅದೊಂದು ಕರ್ತವ್ಯ ಇರ್ತವೆ, ಬೇರೆ ಕರ್ತವ್ಯಗಳು ಇರ್ತವೆ ಅಷ್ಟೇ. ಅದಕ್ಕೂ ಅದಕ್ಕಿಂತ ಹೆಚ್ಚಾಗಿ ಹೇಳಿದ್ನಲ್ಲ ಈ ಥರ. ಆಮೇಲೆ ಶಿಸ್ತು, ಆಮೇಲೆ ಅಫೆಕ್ಷನ್, ಏನು ನಾವು ಅಂತೀವಿ ಈ ಬಾಂಧವ್ಯದ ಬಗ್ಗೆ ನಾವೇನು ಅಫೆಕ್ಷನ್ ಅಂತೀವಿ ಅದು, ಅವನ್ನೆಲ್ಲ ಅವು ತುಂಬ ಸೂಕ್ಷ್ಮವಾಗಿರುವಂಥ ಸಂಗತಿಗಳು. ಒಂದು ಭಾಷೆ ಬಗ್ಗೆ ನಾವು ಹೇಳುವಾಗ ಮೊದಲು ಅಪ್ಪನಾದವ ಭಾಷೆ ಬಗ್ಗೆ ಕಲಿಸೋಕ್ಕಿಂತ ಹೆಚ್ಚಾಗಿ ಆತ ಭಾವನೆಗಳನ್ನು ಕಲಿಸಬಲ್ಲ. ಆದರೆ ಇವನೇ ನಿಮ್ಮಪ್ಪ, ಇವನೇ ನಿಮ್ಮತ್ತಿಗೆ, ಇವನೇ ನಿಮ್ಮ ಅಣ್ಣ, ಇವನೇ ನಿಮ್ಮ ಮಗುಗೆ, ಈಕೆನೇ ನಿಮ್ಮ ಅತ್ತೆ ಅಂತ ಇದು ಹೇಳ್ಕೊಡ್ತಾ ಹೋಗ್ತಾಳೆ. ಹಾಗಾಗಿ ಮಕ್ಕಳು ಆರಂಭದಿಂದನೇ ಕಲಿತಾ ಹೋಗ್ತವೆ ಆ ಭಾಷೆಯನ್ನು, ಮಾತೃಭಾಷೆಯನ್ನು ಕಲಿತಾ ಹೋಗ್ತವೆ. ಆ ಮಾತೃಭಾಷೆಯ ಆ ಒಂದು ಗಟ್ಟಿತನ ಬರೋದು ಶಿಕ್ಷಕರಿಂದ ಅಲ್ಲ ಕಣ್ರಿ, ಮನೆಯಿಂದ. ಮನೆ ಸಂಸ್ಕೃತಿ ಮಾತ್ರ ನಮ್ಮ ಮಕ್ಕಳಿಗೆ ಇದನ್ನು ಕೊಡೋಕೆ, ಏನೋ ಮಾತೃಭಾಷೆಯನ್ನು ಕಲಿಸೋಕೆ ಸಾಧ್ಯ ಇರೋದು ಮನೆಯ ತಾಯಿಗೆ ಮಾತ್ರ. ಮುಂದೆ ಅಕ್ಷರ ಕಲಿಕೆನೂ ಕೂಡ ತಾಯಿನೇ ಮಾಡೋದು. ಓ ನೋಡು ಈಗ ಬರೀಬೇಕು, ಅಫ್ಕೋರ್ಸ್ ಒಪ್ಕೋತೀನಿ. ಕೆಲವೊಬ್ಬ ತಾಯಿಯಂದರಿಗೆ ಅಂದರೆ ಅಕ್ಷರ ಗೊತ್ತಿಲ್ಲದಿರುವಂಥ ತಾಯಿ ತಂದೆಯರಿದ್ದಾಗ ಬಹುಶಃ ಮಕ್ಕಳಿಗೆ ತಾಯಿ ತಂದೆಯರಿಂದ ಅಕ್ಷರದ ಬಳುವಳಿ ಬರದೇ ಹೋದರೂ ಕೂಡ, ಅಕ್ಷರದ ಬಳುವಳಿ ಬರದೇ ಹೋದರೂ ಕೂಡ ಆ ಮಾತೃಭಾಷೆಯಲ್ಲಿ ಇರುವಂತಹ ಒಂದು ಗಟ್ಟಿತನ, ಆ ಒಂದು ಸಂಬಂಧ, ಆ ಅಲ್ಲಿ ಅಲ್ಲಿರುವಂತಹ ಸೂಕ್ಷ್ಮಗಳು, ಭಾಷೆಯ ಮತ್ತು ಕುಟುಂಬ ಸಂಸ್ಕೃತಿ, ಭಾಷಾ ಸಂಸ್ಕೃತಿ, ನಾಡಿನ ಸಂಸ್ಕೃತಿ, ಇವೆಲ್ಲ ಒಟ್ಟಾಗಿ ಬರುವಂಥದ್ದು ಒಂದು ಕುಟುಂಬದಿಂದನೇ ಹೊರತು ಶಿಕ್ಷೆ ಶಾಲೆಯಿಂದ ಅಂತ ಅಲ್ಲ. ಈಗ ಉದಾಹರಣೆಗೆ ತಂದೆ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀರಾ, ತುಂಬ ಧನ್ಯವಾದಗಳು ಸರ್ ನಿಮಗೆ ಅಂತ ಇದ್ದೀರಾ ದಿಲೀಪ್ ಕನ್ನಡಿಗ ಅವರು. ಓ ನಮಸ್ಕಾರ ಸರ್, ಥ್ಯಾಂಕ್ ಯು, ಧನ್ಯವಾದಗಳು ತಮಗೆ. ಇಲ್ಲ ಅಂದರೆ ಈ ಅನುಭವ ಅಲ್ವಾ ಈ ಉದಾಹರಣೆ. ನಾನು ಉದಾಹರಣೆಗೆ ನಾನು ತಂದೆ ನಿರೀಕ್ಷೆ ಅಂತ ನಾನು ಕಲಿದೆ, ಕಲಿಯಲಿಲ್ಲ. ಓಕೆ, ಅದು ಬಹುಶಃ ನಮ್ಮ ಕರ್ಮದಾಗ ಏನಿರ್ತಾವೆ ಯಾರಿಗೂ ಗೊತ್ತು. ಈಗ ಉದಾಹರಣೆ, ನಾನು ಡಿಪ್ಲೊಮಾ ಇಂಜಿನಿಯರಿಂಗ್ ಕಲಿಯಕ್ಕೆ ಹೋದಾಗ ಮೆಕ್ಯಾನಿಕಲ್ ಕಲಿಯಕ್ಕೆ ಹೋಗಿದ್ದು ನಾನು ಆ್ಯಕ್ಚುಲಿ. ಅಲ್ಲೇ ಬೋರ್ಡ್ನಲ್ಲಿ ಮುಂದೆ ಬರೀತಾ ಇದ್ರು ಅಳಿಸ್ಕೋತಾ ಹೋಗ್ತಾ ಇದ್ರು, ನನಗೇನು ಅರ್ಥನೇ ಆಗ್ತಾ ಇರಲಿಲ್ಲ. ಈ ಪರಿಸ್ಥಿತಿ ಇತ್ತು. ಬಟ್ ಇವತ್ತಿನ ಮಕ್ಕಳು ಹಂಗಲ್ಲ. ಇವತ್ತಿನ ಈ ಉದಾಹರಣೆ, ನನ್ನ ಮಗನ SSLC ಪಾಸ್ ಆಗಿದ್ದಾರೆ ಮನೆ, 9.6 CGPA ಆತನ ಪ್ರಕಾರ. ನನಗೆ ಮಾರ್ಕ್ಸು ಅವರು ಅವರ ಒಂದು ಆತನ ಒಂದು ಜಾಣ್ಮೆ ಮತ್ತು ಆತನಲ್ಲಿದ್ದಂಥ ಒಂದು ಟ್ಯಾಲೆಂಟಿನ ಮಾನದಂಡ ಅಂತ ನಾನು ಅನ್ಕೊಳ್ಳಿಲ್ಲ. ಎಷ್ಟೋ ಮಕ್ಕಳಿಗೆ ನಾಟ್ ಔಟ್ ಆಫ್ ಟೆನ್ ತೆಗೆದಿದ್ದೀರಿ ಅಂಕಲ್ ಅಂತ ನನಗೆ ಬಂದು ಹೇಳಿದಾಗ ಖುಷಿಪಟ್ಟಿದ್ದೀನಿ. ಇಲ್ಲ ಅಂತ ಹೇಳೋದಿಲ್ಲ ನಾನು, ಬೇರೆಯವ್ರ ಮಕ್ಕಳು ನಮ್ಮ ಮಕ್ಕಳೇನೆ, ಅದೇನು ಪ್ರಶ್ನೆ ಇಲ್ಲ. ಆದರೆ ಮಕ್ಕಳು ತೆಗೆಯುವಂಥ ಮಾರ್ಕ್ಸು
ಅದು ನಿಜಕ್ಕೂ ಅವರ ವಿದ್ಯಾರ್ಹತೆಯ ಮಾನದಂಡನ ಅನ್ನುವಂಥದ್ದು ಪ್ರಶ್ನೆ. ಇದನ್ನ ಅಪ್ಪನಾದವರು ಕೆಲವರೆಲ್ಲ ಬಾ ತಲೆಕಷ್ಬಿಡ್ತಾರೆ, ನಗಿ ನನ್ನಂತರ ತಲೆ ಕಷ್ಟ ಹೇಳಾರೆ, ಈಗ ಅಮ್ಮನಂತರ ತಲೆ ಕಷ್ಟ ಹೇಳ್ತಾರೆ, ಅಯ್ಯೋ ಇಷ್ಟು ಓದ್ಬೇಕಾಗಿತ್ತು, ಇಷ್ಟು ಮಾರ್ಕ್ಸ್ ತಗೋಬೇಕಾಗಿತ್ತು. ಅಮ್ಮನಿಗೂ ಅಪ್ಪನಿಗೂ ಇರುವಂಥ ವ್ಯತ್ಯಾಸ ಅದೇ. ಅಪ್ಪನೇ ಬೇಕಾಗಿರೋದು ಅನುಭವ, ವಾಸ್ತವಕ್ಕೂ ಅನುಭವಕ್ಕೂ ವ್ಯತ್ಯಾಸಗಳು ಬಹಳ ಇದೆ. ವಾಸ್ತವವನ್ನು ಎದುರಿಸೋದಕ್ಕೆ ಅನುಭವ ಬೇಕು. ಅದು ಎರಡೂ, ಆ ಎರಡೂ ಸಂಸ್ಕೃತಿ ಬರೋದು ನನ್ನ ಪ್ರಕಾರ ತಾಯಿ ತಂದೆಯರಿಂದ ಮಾತ್ರ, ಅದು ಕುಟುಂಬ ಸದಸ್ಯರಿಂದ. ಆ ಮನೆಯಲ್ಲಿ ಉದಾಹರಣೆ ತಾಯಿ ತಂದೆ ಇರ್ತಾರೆ, ಅಜ್ಜ ಅಜ್ಜಿ, ಆಮೇಲೆ ಚಿಕ್ಕಪ್ಪ ಚಿಕ್ಕಮ್ಮ, ದೊಡ್ಡಪ್ಪ ದೊಡ್ಡಮ್ಮ ಈ ಥರ, ಆಮೇಲೆ ಅತ್ತೆ ಮಾಮ ಭಾವ ಈ ಥರ ಸಂಬಂಧಗಳೇನಿದಾವಲ್ಲ, ಈ ಥರ ಸಂಬಂಧಗಳ ಮೂಲಕ ಮಾತೃಭಾಷೆಯನ್ನು ನಾವು ಗಟ್ಟಿಗೊಳಿಸೋಕೆ ಸಾಧ್ಯನೇ ಹೊರತು ಯಾವುದೋ ಒಂದು ಶಿಕ್ಷಣ. ಉದಾಹರಣೆಗೆ ಕನ್ನಡ ಶಾಲೆಯಲ್ಲಿ ಓದಿದ್ರೆ ಮಾತ್ರ ಕನ್ನಡ ಸಂಸ್ಕೃತಿ ಬರುತ್ತೆ, ಸುಳ್ಳು, ಅದನ್ನು ನಾವು ಒಪ್ಪೋದಿಲ್ಲ. ಈಗ ಇಂಗ್ಲೀಷ್ ಶಾಲೆಯಲ್ಲಿ ಓದಿದ ತಕ್ಷಣವೇ ಕನ್ನಡ ಬರೋದಿಲ್ಲ ಅಂತ ಹೇಳೋಕ್ಕಾಗಲ್ಲ. ಈಗ ಬನ್ನಿ, ಈಗ ನನ್ನ ಮಗಳೇ ಬೆಳಿಗ್ಗೆ ಹ್ಯಾಪಿ ಫಾದರ್ಸ್ ಡೇ ಅಂತ ಹೇಳೋದ್ರ ಜೊತೆ ಜೊತೆಗೆ ಅಪ್ಪಂದಿರ ದಿನಾಚರಣೆಗೆ ನನ್ನ ಪ್ರೀತಿಯ ಅಪ್ಪನಿಗೆ ಶುಭಾಶಯಗಳು ಅಂತ ಹೇಳಿದಾಗ ನನಗೆ ಎಷ್ಟು ಖುಷಿಯಾಗಿರ್ಬೇಡ. ಅವ್ರು ಹೇಳಿದಾಗ ಗೊತ್ತಾಗಿದ್ದು ನನಗೆ, ಅದು ಇವತ್ತು ಇವತ್ತು ತನ್ನ ಅಪ್ಪಂದಿರ ದಿನಾಚರಣೆ ಇದೆ ಅಂತ ಗೊತ್ತಾಗಿದ್ದೆ ಆವಾಗ ನನಗೆ. ಬಹುಶಃ ಅವಳ ಆ ಮಾತನ್ನು ಹೇಳಿದಾಗ ನಿಜಕ್ಕೂ ನನ್ನ ಉತ್ತರ ವಿಶಿಷ್ಟ ಸ್ಪರ್ಶದ ಅನುಭವ ಇದೆ ಅವಳ ಧ್ವನಿಯಿಂದ. ಅವಳು ಹಾಗಾಗಲೇ ಹೇಳ್ತಾ ಇದ್ದೆ ನಾನು ನಿಮಗೆ, ಒಬ್ಬ ತಂದೆಯಾದವನು ಈ ಕಿರು ಬೆರಳನ್ನು ಅವ್ರು ಶಿಶುಗಳಿದ್ದಾಗ ಈ ಚೆನ್ನಾಗಿ ತೊಳ್ಕೊಂಡು ಅದನ್ನು ಸೀಪಿಸಿದರೆ ತಂದೆತನ, ಎದೆ ಹಾಲನ್ನು ಕುಡಿಸಿದ್ರೆ ಅದು ತಾಯಿತನ ಅಂತ. ಜೀವಕ್ಕೆ ಅಂದರೆ ಒಂದು ಒಂದು ಜೀವ ತಾಯಿಯ ಹೊಟ್ಟೆಯಿಂದ ಹೊರಗೆ ಬರ್ಬೇಕಾದ್ರೆ ತಂದೆನೋ ಕಾರಣನೇ. ತಾಯಿ ನೋವನ್ನು ಅನುಭವಿಸ್ತಾಳೆ ಅದು ಒಪ್ಕೋತೀವಿ, ಇಲ್ಲಾಂತ ಯಾರು ಹೇಳೋದಿಲ್ಲ. ಅವಳಿಗೆ ಆ ನೋವಿನ ಚಿರುವಿಕೇಳಿ ಅವಳು ಹೇಳ್ತಾಳೆ ತಾನೇನು ಅಂತ. ಇನ್ನೊಂದು ಹೇಳ್ತೀನಿ, ತಾಯಿಯಾದವಳು ಒಂದು ಮಗುನೋ ಎರಡು ಮಗುನೋ ಮಾಡಿದ ಶಿಕ್ಷಣನೇ ಅಯ್ಯೋ ನನ್ನ ಮಕ್ಕಳು ಸಾಕು ಅಂತ ಅನ್ನೋದಿಲ್ಲ, ಇನ್ನೂ ಹತ್ತಾಡಿದ್ರು ಆಕೆ ಆ ನೋವು ಸಹಿಸ್ಕೊತಾಳೆ. ಅದೇ ಒಬ್ಬ ಗಂಡಸಿಗೆ ಮಕ್ಕಳಿಂದ ಆಗುವಂತಹ ಭವಿಷ್ಯತ್ತಿನ ಲೋಪಗಳೇನದಾವೆ ಅಥವಾ ಅವರ ಬದುಕು ಏನಾದರೂ ತುಂಬ ಕೊರತೆ ಉಂಟಾದಾಗ, ಅವ್ರ ಬದುಕಿನಲ್ಲಿ ಏನೋ ಒಂದು ಕೊರತೆ ಕಂಡು ಬಂದಾಗ, ಅಯ್ಯೋ ಅವ್ರ ಭವಿಷ್ಯದಲ್ಲಿ ಅವರು ಸರಿಯಾಗಿ ತಮ್ಮ ಬದುಕನ್ನು ಕಟ್ಕೊಳ್ಳಿಲ್ವಲ್ಲ ಅನ್ನುವಂಥ ನೋವು ಕಾಡುವಂಥ ಸಂದರ್ಭದಲ್ಲಿ ಬಹುಶಃ ಅಮ್ಮನ ಹೆರಿಗೆಯಷ್ಟೇ ನೋವನ್ನು ಒಬ್ಬ ತಂದೆ ಅನುಭವಿಸ್ತಾನೆ. ಅದು ನನಗೆ ಫೀಲ್ ಆಗಿದೆ. ಯಾಕೆಂದರೆ ನನ್ನ ತಂದೆ ನನಗೆ ನಿರೀಕ್ಷೆ ಪಟ್ಟಿದ್ದು ನಾವು ದೊಡ್ಡ ಇಂಜಿನಿಯರ್ ಆಗಬೇಕು ಅಂತನೋ, ದೊಡ್ಡ ಡಾಕ್ಟರ್ ಆಗಬೇಕು ಅಂತ, ದೊಡ್ಡ ಆಫೀಸರ್ ಆಗಬೇಕು ಅಥವಾ ಒಂದು 10,000 ಜನಕ್ಕೆ ಕೆಲಸ ಕೊಡುವಂಥ ಒಂದು ದೊಡ್ಡ ಹುದ್ದೆಯಲ್ಲಿ ಇರಬೇಕು, ಇಂಥ ಏನೇನೋ ಅವ್ರ ಕನಸುಗಳಾಗಿದ್ದವು. ಒಬ್ಬ ರಾಜ್ಯ ಪ್ರಶಸ್ತಿ ನಿವೃತ್ತ ಶಿಕ್ಷಕರಾಗಿ ಅವ್ರಿಗೆ 82 ವರ್ಷ. ಅವ್ರು ನನಗೆ ಓದಿಸುವಂಥ ಸಂದರ್ಭದಲ್ಲಿ 32 ವರ್ಷಗಳ ಹಿಂದೆ ಅವ್ರು ಕಟ್ಟಿಕೊಂಡ ಕನಸುಗಳನ್ನು ನಾನು ಈಡೇರಿಸ್ಕೊಳ್ದೆ ಈಡೇರಿಸೋಕ್ಕಾಗಿಲ್ಲ ಅನ್ನೋ ಕಾರಣಕ್ಕೆ ನನ್ನ ಮಕ್ಕಳು ಅಷ್ಟು ಚೆನ್ನಾಗಿ ಓದಲಿ ಅನ್ನೋ ಕಾರಣಕ್ಕೇ ನಾನು ಇವತ್ತಿನ ದಿವಸ ಅವರು ನನ್ನಿಂದ ದೂರ ಇದ್ದರೂ ಕೂಡ, ಅಫ್ಕೋರ್ಸ್ ನನ್ನ ಮಗಳೀಗ ದೂರ ಇದ್ದಾಳೆ ನನ್ನಿಂದ ಸರಿಸುಮಾರು 50 ಕಿಲೋಮೀಟರ್ ದೂರ ಇದ್ದಾಳೆ ಅಂದ್ರೆ ದೂರ ಇದ್ದಂಗೆನೆ. ಬಾಹ್ಯ ಏನದು ದೈಹಿಕವೇ ನಾವು ದೂರ ಇದ್ರು ಕೂಡ ಅದು ದೂರನೇ ಅದು. ಆಮೇಲೆ ಮಾನಸಿಕವಾಗಿ ಇದ್ದೇ ಇರುತ್ತೆ ಬಿಡಿ, ಆ ತಾಯಿ ತಂದೆಯರ ಒಂದು ಸಂಬಂಧ ಏನಿರುತ್ತೆ ಅದು ಅಷ್ಟು ಅಳಿಸಿ ಹೋಗುವಂಥದ್ದಲ್ಲ ಅದು. ಒಂದು ಬಾರಿ ಅವ 6ನೇ ತರಗತಿ ನನ್ನ ಮಗ ಮುದ್ದೇನಹಳ್ಳಿಗೆ ಸತ್ಯಸಾಯಿ ವಿದ್ಯಾಕೇಂದ್ರಕ್ಕೆ ಹೋದಂಥ ಸಂದರ್ಭದಲ್ಲಿ ಅವನು ಬಿಟ್ಟು ಬರೋಕ್ಕೆ ಹೋದ ಬಂದಮೇಲೂ ಕೂಡ 3 ದಿವಸ ಹತ್ತಿದ್ದೀನಿ ನಾನು. ಆ್ಯಕ್ಚುಲಾಗಿ ಅವ್ನು ಬಿಟ್ಟಿರೋಕ್ಕಾಗದೇ ಇದ್ದ ಇಂಥ ಫೀಲಿಂಗು ಬಹುಶಃ ತಂದೆ ಆದವನಿಗೆ ಆಗುತ್ತೆ ಅನ್ನುವಂಥ ನಿಜವಾದ ಸ್ಪಷ್ಟವಾದ ಕಲ್ಪನೆ ನನಗಾಗಿದ್ದು ಆವಾಗಲೇ. ಬಹುಶಃ ಹಾಗಾದರೆ ನಾನು ನನ್ನ ತಂದೆಯ ಕನಸುಗಳನ್ನು ಈಡೇರಿಸ್ತಾ ಇದ್ದಾಗ ನನ್ನ ತಂದೆಗೂ ಆ ರೀತಿ ನೋವಾಗಿರೋ ಸಾಧ್ಯತೆಗಳಿದೆ ಅನ್ನುವಂಥದ್ದು. ಬಹುಶಃ ಅಪ್ಪನ ನೋವು ಒಬ್ಬ ಮತ್ತೊಬ್ಬ ತನ್ನ ಮಗ ಅವನ ಮಗ ಅಪ್ಪನಾದಾಗಲೇನೋ ಗೊತ್ತಾಗುತ್ತೇನೋ, ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ, ಇರಬಹುದು ಅಂದ್ಕೊಂಡಿದ್ದೀನಿ. ಅದು ಭಾವನಾತ್ಮಕವಾಗಿ ಬರುವಂಥದ್ದು ಒಂದು ರೀತಿ, ವ್ಯವಹಾರಿಕವಾಗಿಲೂ ಬಂದಾಗಲೂ ಕೂಡ ವ್ಯವಹಾರಿಕವಾಗಿಲೂ ಮುಂದಾಗ ಕೂಡ ತಂದೆ ವಿಚಾರ ಮಾಡೋದನ್ನೇ. ಒಂದು ಮಕ್ಕಳಲ್ಲಿ ಅವರ ಜ್ಞಾನ, ಅವರ ಭಾಷಾ ಶುದ್ಧತೆ, ಕುಟುಂಬ ಸಂಸ್ಕೃತಿ, ಅವರ ಭವಿಷ್ಯದಲ್ಲಿ ಅವರ ಉದ್ಯೋಗದ ಒಂದು ಅರ್ನಿಂಗ್, ಉದ್ಯೋಗವನ್ನು ಅರಸಿ ಓಡಾಡುವಂಥದ್ದಾಗೋದಲ್ಲ, ಅರ್ನ್ ಮಾಡುವಂಥದ್ದು. ಅದು ವೈಯಕ್ತಿಕವಾಗಿ ಅರ್ನ್ ಮಾಡೋದಿರ್ಬೋದು, ವೈಯಕ್ತಿಕವಾಗಿ ಅರ್ನ್ ಅಂದರೆ ಸ್ವತಂತ್ರ ಉದ್ಯಮವನ್ನು ಮಾಡುವುದಿರ್ಬೋದು. ಈ ಉದಾಹರಣೆ ನನಗೆ ಈಗ ಅನಿಸ್ತಾ ಇದೆ,
ನಾನು ಬಹುಶಃ ಸ್ವತಂತ್ರ ಉದ್ಯಮಕ್ಕೆ ಅಂತಾನೆ ಒಂದಷ್ಟು ನಿರ್ಧಾರ ಮಾಡಿ ಆ ನಿಟ್ಟಿನಲ್ಲಿ ನನ್ನಷ್ಟಕ್ಕೆ ನಾನೇ ಮುಂದಕ್ಕೆ ಹೋಗಿದ್ದಿದ್ರೆ ಬಹುಶಃ ನಾನು ಮಾಡೋದಕ್ಕೆ ಸಾಧ್ಯ ಇತ್ತು, ಏನೂ ಮಾಡೋಕ್ಕೆ ಸಾಧ್ಯ ಇತ್ತು ಅಂತ. ಈ ಗೌರ್ಮೆಂಟ್ ನೌಕರಿ ಬಂದ ಮೇಲೆ ಈ 20 ವರ್ಷ ಸರ್ವಿಸ್, 22 ವರ್ಷ ಸರ್ವಿಸ್ ಆಗಿದೆ. ಈಗ ನಾನು ಹೋಗೋಕ್ಕೆ ಸಾಧ್ಯ ಇಲ್ಲ. ಈಗ ನಾನು ಹೋಗಿ ನಾನು ಈಗ ಸಾಧ್ಯ ಇಲ್ಲ ಇದೆಯಾ, ಗೊಂದಲಗಳಿದ್ದಾವೆ. ಮಾಡಬಲ್ಲೆ ಅನ್ನುವಂಥ ಧೈರ್ಯ ಇದೆ. ಇದ್ದಾಗಲೂ ಕೂಡ ಹೇಳಿದ್ನಲ್ಲ, ಒಂದು ಬಾರಿ ಒಂದು ವ್ಯವಸ್ಥೆಯಲ್ಲಿ ಹೋಗಿ ನಾವು ನೌಕರಿ ಮಾಡ್ತಾ ಇದ್ದೀವಿ ಅಥವಾ ಗುಲಾಮಗಿರಿ ಮಾಡ್ತೀವೋ ಅಥವಾ ಏನೋ ಒಂದಪ್ಪ ಒಟ್ಟಿನಲ್ಲಿ ಎಲ್ಲೋ ಒಂದು ಹತ್ರ ಕೆಲಸ ಮಾಡ್ತೀವಿ ಅಂತಂದ್ರೆ ಒಂಥರ ಗೊಣ್ಣಾಗಿ ಸಿಕ್ಕ ನೋಣದ ಟೈಪು, ಹಾರಕ್ಕೆ ಆಗೋದೇ ಇಲ್ಲ, ಅಲ್ಲೇ ಸಿಕ್ಕೊಂಡು ಉದಾಹರ್ತಾ ಇರ್ತೀವಿ. ಅದು ಎಲ್ಲರ ಅನುಭವನೂ ಹೌದು. ಎಲ್ಲೋ ಖಚಿತ್ತಾಗಿ ಕೆಲವರು ಆ ಒಂದು ವ್ಯಾಪ್ತಿಯನ್ನು ಮೀರಿ ಹೊರಗೆ ಬರೋದುಂಟು. ಹೊರಗೆ ಬಂದಿರೋದನ್ನು ನಾನು ನೋಡಿದ್ದೀನಿ. ಇವತ್ತಿಗೂ ಕೂಡ ನಾನು ನೌಕರಿ ಬಿಟ್ಟು ಹೊರಗೆ ಬಂದರೆ ಬಹುಶಃ ಈಗ ನಾನು ಅರ್ನ್ ಏನು ಹಣ ಅರ್ನ್ ಮಾಡ್ತಾ ಇದ್ದೀನಿ ಅದಕ್ಕಿಂತ ಹೆಚ್ಚು ಹಣ ಅರ್ನ್ ಮಾಡಬಲ್ಲೆ ಅನ್ನುವಂಥ ಒಂದು ವಿಲ್ ಪವರ್ ಈಗ ಇದೆ ನನ್ನ ಕಡೆಗಿದೆ. ಇದೇ ವಿಲ್ ಪವರು ನನಗೆ ಬಹುಶಃ ಒಂದು 30 ವರ್ಷಗಳ ಹಿಂದೆ ಇದ್ದಿದ್ದರೆ ಅವತ್ತಿನ ನನ್ನ ತಂದೆ ಅಥವಾ ನಮ್ಮ ಅಪ್ಪ ಕಂಡ ಕನಸನ್ನು ನಾನು ಈಡೇರಿಸ್ಬೋದಿತ್ತು ಅಂತ ನನಗೆ ಈಗ ಅನಿಸ್ತಾ ಇದೆ. ಅದಕ್ಕೆ ನಾನೇನು ಮಾಡೋಕ್ಕಾಗಲಿಲ್ಲ, ಅದನ್ನು ನನ್ನ ಮಕ್ಕಳು ಮಾಡಲಿ ಅನ್ನುವಂಥದ್ದು. ಮುಂದೆ ಈ ಇಂಜಿನಿಯರಿಂಗ್ ಮಾಡೋಪ್ಪ, ಇಂಜಿನಿಯರಿಂಗ್ ಮಾಡಿ ಆದಮೇಲೆ ಅಷ್ಟಕ್ಕೆ ನಿಲ್ಲಲ್ಲ, ಮತ್ತು ಅದಕ್ಕೆ MTech ಅಂತನೋ ಅಥವಾ IAS ಅಂತನೋ ಇಂಥ ಮಾಡಿಸ್ಬೇಕು. ಅವಾಗ ಇಂಜಿನಿಯರಿಂಗ್ ಆದಮೇಲೆ IAS ಮಾಡಿದ್ರೆ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಚೆನ್ನಾಗಿ ಓದಬೇಕು ಅವರು. ಅದಕ್ಕೆ ಒಬ್ಬ ಅಪ್ಪನಾಗಿ ನಾವೇನು ಸಪೋರ್ಟ್ ಮಾಡ್ಬೋದು, ಅಥವಾ ಒಂದು ಕುಟುಂಬದಿಂದ ಅಪ್ಪ ಅಮ್ಮ ಏನು ಸಪೋರ್ಟ್ ಮಾಡ್ಬೋದು, ಅಥವಾ ಕುಟುಂಬದಲ್ಲಿರುವಂತಹ ಅಪ್ಪ ಅಮ್ಮ ಅವರ ಅಜ್ಜ ಅಜ್ಜಿ ಅವ್ರಿಗೇನು ಮಾಡ್ಬೋದು. ಅಜ್ಜಂದಿರಿದ್ರೆ ಇದೆಯಾ, ಯಾರಾದರೂ ಇದ್ರೆ ಹೇಳಿ, ನನಗೆ ಗೊತ್ತಿಲ್ಲ. ಅಮ್ಮಂದಿರೋದನ್ನು ಗೊತ್ತಿರೋ ಗೊತ್ತು, ಈ ಅಪ್ಪಂದಿರದಿನ ಆಚರಣೆ ಬಗ್ಗೆ ಬಹಳಷ್ಟು ಚರ್ಚೆಗಳಿದ್ರೆ ನಡೀತಾ ಇದ್ದರೆ ಅದನ್ನು ಮಾತಾಡ್ತಾ ಇದ್ದೀನಿ. ಅಜ್ಜಂದಿರ ದಿನ ಇದೆಯಾ, ಅಜ್ಜಿಯರ ದಿನ ಇದೆಯಾ, ಬಹುಶಃ ನನಗೆ ಗೊತ್ತಿಲ್ಲ. ಬಟ್ ನಾನು ಓದೋ ಕಾಲಕ್ಕೆ ನಮಗೆ ಈ ಪಂಚತಂತ್ರದ ಕಥೆಗಳನ್ನ ನಮ್ಮ ತಂದೆ ಹೇಳ್ಕೊಡ್ತಾ ಇದ್ರು. ಪಂಚತಂತ್ರದ ಕಥೆಗಳು, ಸೋವಿಯತ್ ಕಥೆಗಳು, ಆಮೇಲೆ ಈ ಸೋಫನ ಕಥೆಗಳು. ಇವತ್ತು ನನ್ನ ತಂದೆ ಆ ಕಥೆಗಳನ್ನು ಹೇಳಿದ್ದು ಇನ್ನೂ ನನಗೆ ಗುನ್ಗುಡ್ತಾ ಇದೆ. ಒಬ್ಬ ತಂದೆಯಾಗಿ ಅವರು ನನಗೆ ತುಂಬ ಸಂಸ್ಕಾರ ಕೊಟ್ಟಿದ್ದಾರೆ, ನಾನು ಹೆಮ್ಮೆದೇ ಹೇಳ್ಕೊತೀನಿ. ಅವ್ರಿಗೆ ನಾನು ಬುದ್ಧಿವಾದ ಹೇಳೋಕೆ ಆಗದೆ, ಬುದ್ಧಿವಾದ ಹೇಳುವಷ್ಟು ದೊಡ್ಡವನಲ್ಲ ನಾನು, ಆದರೆ ಅವರ ಈ ಏಜ್ಗೆ 82 ವರ್ಷದ ಏಜ್ಗೂ ಅವರು ಆ ಕಡೆ ಈ ಕಡೆ ಚೆನ್ನಾಗಿ ಆ್ಯಕ್ಟಿವಾಗಿ ಓಡಾಡಿ ಏನೋ ಸಮಾಜ ಸೇವೆ ಅಂತ ಹೋಗ್ತಾ ಇದ್ದರೆ ಈ ವಯಸ್ಸಿಗೆ ಅದು ಬೇಕಾ ಅನ್ನುವಂಥದ್ದು ನನ್ನ ಪ್ರಶ್ನೆಯಾಗಿ ಕಾಡಿದರೂ ಕೂಡ ಅವ್ರನ್ನ ಪ್ರಶ್ನೆ ಮಾಡೋಕ್ಕೆ ಹೋಗೇ ಇಲ್ಲ. ಅವ್ರಿಗೆ ಅದರಲ್ಲಿ ತೃಪ್ತಿ ಇದೆ ಅಂತಂದರೆ ಹೋಗ್ಬಿಡು, ಹೀಮೆ ಎಂಜಾಯ್. ಅವರು ಆ ಕೆಲಸದಲ್ಲಿ ಅವ್ರು ಸುಖ ಪಡ್ತಾರೆ, ಸಂತೋಷ ಪಡ್ತಾರೆ, ಅವ್ರಿಗೆ ಅಲ್ಲಿ ಏನೋ ಒಂದು ಸಿಗುತ್ತೆ, ಅವರಿಗೆ ನೆಮ್ಮದಿ ಅನ್ನೋದಾದರೆ ಹೋಗ್ಬಿಡು ಅಂತ. ಬಟ್ ಏನೇ ಹೇಳಿ, ಯಾವುದೇ ತಂದೆ ತಾಯಿಗೂ ಕೆಟ್ಟ ಮಕ್ಕಳು ಇರಬಾರ್ದು ಕಣ್ರಿ. ಕೆಟ್ಟ ಮಕ್ಕಳು ಅಂದರೆ ಏನಂದ್ರೆ ಸರ್ಕಾರ ಮಾಡಿದೆಯಲ್ಲ, ಜ್ಯೂಸ್ ಕರೆಸೋದು, ಜ್ಯೂಸಿಗೆ ಹೇಳೋ, ಅವು ಕಾನೂನು ಬದ್ಧ. ಇನ್ನೊಂದು ಬೇರೆಯವ್ರು ಇದೆ ಪ್ರಶ್ನೆ, ಹುಡುಕರು ಮಾಡುವಂತಹ ಕೇಂದ್ರಗಳು. ಹಾಂ, ಸವಾಸ ದೋಷಕ್ಕೆ ಒಂದಷ್ಟು ಆಗಿದ್ದಾವೆ, ನಮ್ಮ ಜೀವನದಲ್ಲೇ ಆಗಿದ್ದಾವೆ, ಅನುಭವಗಳಿದ್ದಾವೆ. ಏನು ಮಾಡೋದು, ಈ ಕರ್ನಾಟಕದ ಮುಂದೆ ಏನು ಮಾಡ್ತಾರೋ ಗೊತ್ತಾಗಿ ಏನಾಗುತ್ತೋ ಗೊತ್ತಿಲ್ಲ. ಅವರವ್ರ ಬದುಕನ್ನು ಕಟ್ಕೊಳ್ಳುವಂಥ ಸಂದರ್ಭದಲ್ಲಿ ಬರೀ ಕುಟುಂಬ ಸಂಸ್ಕೃತಿ ಒಂದೇ ಸಾಧು, ಸಾಮಾಜೀಕರಣ ಆಗಬೇಕು ಅನ್ನೋಂಥ ಹಂತಕ್ಕೆ ತಂದೆ ವಿಚಾರ ಮಾಡೋದು ಒಂದೇ ಒಂದು ಒಂದು ಸುಸಂಸ್ಕೃತ ಶಾಲೆಯಲ್ಲಿ ಮಕ್ಕಳು ಓದಲಿ ಅನ್ನುವಂಥದ್ದು. ಸೊ ಹಾಗಾಗಿ ಇವತ್ತಿನ ದಿವಸ ಬಹುಶಃ ರಂಗನಾಥ್ ಅವರು ಪಬ್ಲಿಕ್ ಟಿವಿ ಅವರು ಹೇಳಿದಾಗೆ ಬಹುಶಃ ಕನ್ನಡ ಶಾಲೆಗಳು ಇನ್ನು 5-10 ವರ್ಷಗಳಲ್ಲಿ ಮುಚ್ಚಿಕೊಂಡು ಹೋದರೆ ಅದಕ್ಕೇನು ಯಾವುದೇ ಏನಿಲ್ಲ, ಬಹುಶಃ ಮುಚ್ಚಿ ಹೋಗ್ಬೋದೇನೋ, ನನಗೂ ಹಾಗೆ ಅನಿಸ್ತಾ ಇದೆ. ಕನ್ನಡ ಶಾಲೆಗಳು ಮುಚ್ಚಿದ್ರೆ ನಾವು ಕನ್ನಡದ ಮನೆಗಳು ಮನಗಳು ಮುಚ್ಚೋದಿಲ್ಲ. ಕನ್ನಡದ ತಾಯಿ ತಂದೆಯರು ಕನ್ನಡವನ್ನೇ ಮಾತಾಡ್ತಾರೆ, ಮನೆಯಲ್ಲಿ ಕನ್ನಡವನ್ನೇ ಮಾತಾಡ್ತಾರೆ. ಈ ಉದಾಹರಣೆ, ನನ್ನ ಮಕ್ಕಳು ಇಬ್ಬರು ಮನೆ ಬಂದ ಕನ್ನಡ ಮಾತಾಡ್ತಾರೆ. ಅವ್ರ ಅಮ್ಮನ ಪ್ರಶ್ನೆ ಬಂದೆ, ನೀವಿಬ್ಬರು ಸೇರಿದಾಗಾದರೂ ಇಂಗ್ಲೀಷನ್ನು ಮಾತಾಡೋದಲ್ಲ ನೀವು ಅಂತ ಆಕ್ಷೇಪ ಅವ್ರ ತಾಯಿದು. ಬಟ್ ನನಗೆ ಹಿಂಗೆ ಅನ್ನಿಸ್ತಿಲ್ಲ, ಶಾಲೆಯಲ್ಲಿ ಓದುವಾಗ ಇಂಗ್ಲೀಷನ್ನು ಓದಲಿ, ಚೆನ್ನಾಗಿ ಕಲೀಲಿ, ಮನೇಲಿ ಬಂದಾಗ ಮನೆ ಭಾಷೆ ಮಾತಾಡಲಿ. ನನ್ನ ಮಗಳು ಹೇಳಿದ್ನಲ್ಲ, ಚೆನ್ನಾಗಿ ಹಾಡ್ತಾಳೆ, ಎಷ್ಟು ಚೆನ್ನಾಗಿ ಹಾಡ್ತಾಳೆ ಅಂತಂದರೆ ಬಹುಶಃ ನಾನು ಮಾಡೋಕ್ಕಾಗದಿರೋದನ್ನು ನನ್ನ ಮಗಳು ಮಾಡ್ತಾಳೆ. ನನ್ನ ಮಗ ತಬಲ ನುಡಿಸ್ತಾನೆ, ಕೊಳಲು ನುಡಿಸ್ತಾನೆ, ಟ್ರಂಪೆಟ್ ಬಾರಿಸ್ತಾನೆ, ಅದು ನಾನು ಮಾಡಿಲ್ಲ, ನಾನು ಮಾಡೋಕ್ಕಾಗಲಿದ್ದಾರೆ. ಚಿತ್ರಕಲೆ
ಅದ್ಭುತವಾದ ಚಿತ್ರಕಲೆ ಇದೆ. ಅದ್ಯಾವುದು ನನಗೆ ಬರಲ್ಲ. ನಾನು ನೌಕರಿ ಸೇರಿದ ಮೇಲೆ ಸ್ವಲ್ಪ ಮಾಹಿತಿ ಹಕ್ಕು ಕಾಯ್ದೆ ಬಗ್ಗೆ ಆ ಕಡೆಗೆ ಈ ಕಡೆಗೆ ಏನೋ ಸಮಾಜ ಸೇವೆ ಅದು ಇದು ಅಂತ ಸಹಾಯ ಮಾಡಿದ್ದು ಇದೆ. ಅಲ್ಲೂ ಏರುಪೇರುಗಳಿದ್ದಾವೆ, ಅಲ್ಲೂ ಆಗಿದ್ದಾವೆ. ಆದಷ್ಟು ನ್ಯಾಯಯುತವಾಗಿ ಯಾರಿಗೂ ಅಂದರೆ ಪ್ರಾಮಾಣಿಕ ಜನಕ್ಕೆ ಯಾವುದೇ ರೀತಿಯ ತೊಂದರೆ ಕೊಡೋದ ರೀತಿಯಲ್ಲಿ ನಾವು ಬದುಕಬೇಕು ಅಷ್ಟೇ. ಇನ್ನೊಬ್ಬರಿಗೆ ಹಿಂಸೆ ಮಾಡಿ ನಾವು ಬದುಕೋದ್ರಲ್ಲಿ ಆಗ್ತಾ ಇಲ್ಲ. ಅದನ್ನು ಒಬ್ಬ ತಂದೆ ಮಕ್ಕಳಿಂದ ನಿರೀಕ್ಷೆ ಮಾಡ್ತಾನೆ. ಆ ಅದಕ್ಕೆ ನಾವು ಅಪ್ಪಂದಿರ ದಿನಾಚರಣೆಯಲ್ಲಿ ಅಪ್ಪಂದ್ರೆ ಇವಾಗಲೂ ಹೇಳಬೇಕಾಗಿರೋದು ಅಷ್ಟೇ. ಬೇಕಾದ್ರೆ ನೀವು ನೋಡ್ರಿ, ನೀವು ಎಷ್ಟೇ ದೊಡ್ಡವರಾಗಿರಿ, ಬೇಕಾದ್ರೆ ನಿಮ್ಮ ತಂದೆ ತಾಯಿ ತಂದೆಯ ಕೈಯನ್ನು ಸ್ಪರ್ಶ ಮಾಡಿ ನೋಡಿ. ನಿಜಕ್ಕೂ ಒಂದು ಏನೋ ಒಂದು ಒಂಥರ ಆತ್ಮೀಯವಾದ ವಿಶ್ವಾಸ, ಆ ಒಂದು ಭಾಸ, ಆ ಒಂದು ಅನುಭವ ಆಗುತ್ತೆ. ನನಗಾಗಿದೆ ಅದು. ನಮ್ಮಜ್ಜಿ ಅಂದರೆ ನನ್ನ ತಾಯಿಯ ತಾಯಿ ಸಾಯೋ ಕಾಲಕ್ಕೆ ನಾನು ಹುಬ್ಬಳ್ಳಿಯಲ್ಲಿ ಏನೋ ಹುಬ್ಬಳ್ಳಿಯಲ್ಲಿದ್ದೆ ಅಂತ ಕಾಣಿಸುತ್ತೆ. ಹುಬ್ಬಳ್ಳಿಯಲ್ಲೂ ಎಲ್ಲೋ ಇದ್ದೆ, ನೆನಪಾಗ್ತಾ ಇಲ್ಲ. ಅವ್ರನ್ನ ನೋಡಕ್ಕೆ ಹೋಗಿದ್ದೆ, ಭಾಳ ವರ್ಷಗಳ ನಂತರ ಹೋಗಿದ್ದೆ. ಹೋದಾಗ ಅವ್ರ ಕೈನ ಈ ಥರ ಸ್ಪರ್ಶ ಮಾಡಿದಾಗ ಹೇಳ್ತೀನಿ ನಿಮಗೆ, ಅಕ್ಕಿ ಪಂಚನ್ ಅಂತೀವಲ್ಲ ಆ ಟೈಪ್ ಆ ಒಂದು ಸ್ಪರ್ಶ ಇವಾಗಲೂ ನನಗೆ ಚೆನ್ನಾಗಿ ಅನುಭವಕ್ಕೆ ಬರ್ತಾ ಇದೆ. ಸಾರಿ, ದಯವಿಟ್ಟು ಕ್ಷಮಿಸಿರಿ. ಆಮೇಲೆ ಒಂದು ಬರೀ ಡಾಕ್ಟರ್ ವಿಷ್ಣುವರ್ಧನ್ ಅವ್ರನ್ನ ಅವ್ರ ಮನೆಯಲ್ಲಿ ಭೇಟಿಯಾಗಿದ್ವಿ, ನಾನು ನಮ್ಮ ಸ್ನೇಹಿತರು ಹೋಗಿದ್ವಿ. ಅವ್ರ ಕೈ ಮುಟ್ಟಿದಾಗ ಒಂಥರ ಇನ್ನೂ ಈಗಲೂ ನನಗೆ ಅದು ಆ ಸ್ಪರ್ಶ ಒಂಥರ ಅನಿಸ್ತಾ ಇದೆ. ಬಿಡಿ, ಶರ್ಮಾ ನಟರದಕ್ಕಂತ ಹೆಚ್ಚಾಗಿ ಈ ತಾಯಿ ತಂದೆಯ ಬಗ್ಗೆ ಮಾತಾಡುವಾಗ ಅವ್ರದ್ದು ಯಾಕೆ ಬಂತು ಅಂತಂದ್ರೆ ಅವ್ರ ಆ ಒಂದು ಫೀಲಿಂಗ್ ಇತ್ತು ನನಗೆ. ಅವ್ರು ಇವತ್ತಿಗೂ ಆ ಫೀಲ್ ಆಗ್ತಾ ಇದೆ ನನಗೆ ಅದು ಆ ಟೈಪ್. ಸೊ ಅದೇನೇ ಇರಲಿ, ತಂದೆಯಾದವನಿಗೆ ಮಕ್ಕಳ ಭವಿಷ್ಯದ ಚಿಂತೆ ಹೇಳ್ಕೊಳಕ್ಕಾಗಲ್ಲ, ಕೊಡ್ತಾನೆ ಅಂತ ಆ ಅನುಭವವನ್ನು ಹಂಚಿಕೊಡೋ ಕೆಲಸದಲ್ಲಿ ಮಕ್ಕಳಿಗೆ ಯಾವುದೇ ರೀತಿಯ ತೊಂದರೆ ಆಗೋ ರೀತಿಯಲ್ಲಿ ನೋಡ್ಕೋತಾನೆ. ಆತ ಕಷ್ಟಗಳನ್ನ ಎಂದೂ ಹೇಳ್ಕೊಳ್ಳೋದಿಲ್ಲ. ಆತನಿಗೆ ರೋಗಗಳು ಬಂದರೂ ಹೆಂಡತಿ ಹತ್ರ ಹೇಳ್ಕೊಳ್ಳೋದಿಲ್ಲ ಅಂತ ಅಪ್ಪಂದರು. ಹೇಳ್ತೀನಿ ನಿಮಗೆ, ನಮ್ಮ ತಂದೆನೇ ನಮ್ಮ ತಾಯಿಗೆ ಹೇಳ್ದಂಗೆ ಕೇಳ್ದಂಗೆ ಹೋಗಿಬಿಟ್ಟು ಮಕ್ಕಳಾಗ್ದಂಗೆ ಆಪರೇಷನ್ ಮಾಡ್ಸ್ಕೊಂಬಂದಿದ್ರು. ಹೇಳ್ದಂಗೆ ಕೇಳ್ದಂಗೆ ಹೋಗಿ ಮಾಡ್ಸ್ಕೊಂಬಂದಿದ್ರು. ಅಲ್ಲಿ ಹೇಳಿ ಹೋಗ್ಬೇಕು ಕೇಳೋಕಾಯ್ತು ಅನ್ನೋ ಪ್ರಶ್ನೆ ಅಲ್ಲ. ಆ ಕುಟುಂಬ ಸಂಸ್ಕೃತಿಯಲ್ಲಿ ವಿರೋಧಗಳು ಅವತ್ತಿನ ಕಾಲಕ್ಕೆ ಏನಂದ್ರೆ ಗಂಡ್ಮಕ್ಳು ಆಪರೇಷನ್ ಮಾಡಿಸ್ಕೋಬಾರ್ದು, ಹೆಣ್ಮಕ್ಳಿಗೆ ಮಾಡಿಸ್ಕೋಬೇಕು, ಅಯ್ಯೋ ನಾ ಮಾಡಿಸ್ಕೋತಾ ಇದ್ನಲ್ಲ ಹೀಗೆ, ಅಯ್ಯೋ ಹಾಗೆದ್ರೆ ಇನ್ನಲ್ಲ ನಾನಿಂದ ನಾಲ್ಕು ಹಾಕಿದ್ದು ಬಿಡಿ ಅನ್ನುವಂಥದ್ದು. ಅಥವಾ ಏನಾದ್ರು ರೊಟ್ಟಿ ಮಾಡುವಾಗ ಹೆಚ್ಚು ರೊಟ್ಟಿನೇ ಮಾಡ್ಬೇಕಂತ ಹಳ್ಳಿ ನಾಲ್ಕು ಮಕ್ಕಳು ಜಾಸ್ತಿ ಹಡಿಬೇಕಂತ ಅನ್ನೋಂಥದ್ದು ಕಾಲ ಇತ್ತು. ಈಗ ಹಾಗೆಲ್ಲ ಬಿಡಿ, ಈಗ ಗಂಡ ಹೆಂಡತಿ ಇದ್ದರೂ ಮಕ್ಕಳೇ ಆಗಬೇಕು ಅನ್ನೋ ಲೆಕ್ಕಕ್ಕೆ ಬಂದಿದ್ದಾರೆ. ಆ ಮನೋಸ್ಥಿತಿ ನಾವು ತಲುಪಿಟ್ಟಿದ್ದೀವಿ ಈಗಾಗಲೇ. ಅಂಥವ್ರಿಗೆ ಬಹುಶಃ ಅಪ್ಪಂದಿರ ಮನೋಸ್ಥಿತಿ ಅರ್ಥ ಆಗ್ತದೆ. ಕೆಲವೇನು ಮಗು ಒಂದಾದರೂ ಮಗು ಇರಬೇಕು ಅನ್ನುವಂಥದ್ದು, ಅಥವಾ ಎರಡು ಮಕ್ಕಳು ಇರಬೇಕು ಅನ್ನುವಂಥದ್ದು, ಅಥವಾ ಇತ್ತೀಚಿನ ಕೆಲವರ ಒಂದು ಬೇಡ ಅದೆಲ್ಲ ಬೇಡ, ಎಲ್ಲೂ ಆಡ್ಕೊಂಡು ಹೋಗುತ್ತೆ. ಏನೇ ಇರಲಿ, ತಂದೆ ಆದವನಿಗೆ ಇರುವಂತಹ ಜವಾಬ್ದಾರಿಗಳೇ ಬೇರೆ, ತಾಯಿಯ ಜವಾಬ್ದಾರಿ ಬೇರೆ. ತಾಯಿಯ ಅನುಭವಗಳೇ ಬೇರೆ, ತಂದೆಯ ಅನುಭವಗಳೇ ಬೇರೆ. ಅವು ಎರಡು ಮಕ್ಕಳಿಗೆ ಕಾಲಕಾಲಕ್ಕೆ ಕಾಲ ನಂತರದಲ್ಲಿ ಅಂತಿಮದವರೆಗೂ ಅದರ ಅರ್ಥ ಆಗ್ತಾ ಹೋಗುತ್ತೆ. ಅದನ್ನು ಅನುಭವಿಸ್ಬೇಕೇ ಹೊರತು ಅದು ಕೆಲವೊಂದು ಹೇಳೋಕ್ಕಾಗಲ್ಲ. ಈ ಉದಾಹರಣೆ ನೋಡಿ, ನಿಮ್ಮ ಮನೇಲಿ ಇರೋ ಮಕ್ಕಳು ದೊಡ್ಡದೇ ಇರಲಿ, ಅವರು ದೊಡ್ಡವರೇ ಇರಲಿ, ಅವ್ರು ಈ ಥರ ಹಿಡೀರಿ, ಅವ್ರ ಕೈಯಲ್ಲಿ ಈ ಥರ ಹಿಡೀರಿ ನೋಡೋಣ, ಹಿಂಗೆ ಹಿಂಗೆ ಹಿಂಗೆ, ಅದ್ರ ಮಜ್ಜಾನೇ ಆಗುತ್ತೆ, ಖುಷಿಯಾಗುತ್ತೆ. ಮಕ್ಕಳು ಎಷ್ಟೇ ದೊಡ್ಡವರಿರಲಿ, ಅವರು ನಿಮ್ಗೆ ಈ ಥರ ಹಿಂಗೆ 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 ಹೀಗೆ ಕಾಣಿಸ್ತಾ ಇದೆಯಾ? ಈ ಕಿರುಗಳಿಂದ ಅವಳ ಕಿರುಗಳನ್ನು ಹೀಗೆ ಹಿಡ್ಕೊಳ್ಳಿ ನೀವು. ಲಾಲಿ ಶರ್ಮಾ ನೋಡಿದ್ದೀರಾ? ಶರ್ಮಾಕ್ಕೂ ಇದಕ್ಕೂ ತುಂಬ ಸಂಬಂಧ ಇದೆ. ಅದಕ್ಕೆ ಹೇಳ್ತಾ ಇದ್ದೀನಿ, ವಿಷ್ಣುವರ್ಧನ್ ಅವರು ಅವರ ಮಗಳಿಗೆ ಹಿಂಗೆ ಕೈ ಹಿಡ್ಕೊಂಡು ಹೋಗ್ತಾರಲ್ಲ, ಆ ಒಂದು ಅದನ್ನು ನೆನಪಿಸ್ಕೊಳ್ಳಿ ಸಾಕು. ನೆನಪಿಸ್ಕೊಳ್ಳೋದಕ್ಕೆ ನಿಮ್ಮ ಮನೆ ಮಕ್ಕಳನ್ನ ಈಗ ಹಿಡ್ಕೊಳ್ಳಿ ಸಾಕು, ಗಂಡು ಮಗನಾಗಲಿ ಹೆಣ್ಮಗಳಾಗಲಿ. ಅವಾಗ ಆ ಅಪ್ಪನ ಆ ಒಂದು ಆಕ್ಟಿವ್ ಪಂಕ್ಚರ್ ಅಂತ ನಾವೇನು ಹೇಳ್ತೀವಲ್ಲ, ಅದು ಸತ್ಯದ ಅನುಭವ ಆಗುತ್ತೆ ನಿಮಗೆ. ಅಪ್ಪನ ಅನುಭವ ನಾವು ಮಕ್ಕಳಿಗೆ ಕೊಡಬೇಕು ಅನ್ನೋದಾದರೆ ಅವ್ರ ಜೊತೆ ಸ್ಪರ್ಶದಲ್ಲಿರಿ ಅಂತ ಅಷ್ಟೇ, ಬೇರೆ ನೀವು ಅಪ್ಕೊಳ್ಳೋದು ಅವ್ರಿಗೆ, ಈಗ ಅಪ್ಕೊಳ್ಳೋದು ಕೈ ಕೈ ಸ್ಪರ್ಶ ಮಾಡುವಂಥದ್ದು, ಬೆರಳಿನ ಸ್ಪರ್ಶ ಮಾಡುವಂಥದ್ದು, ಅವ್ರ ಜೊತೆಗೆ ಆಟ ಆಡುವಂಥದ್ದು, ಅವ್ರ ಜೊತೆ ಮಾತನಾಡುವಂಥದ್ದು, ಅವ್ರಿಗೋಸ್ಕರನೇ ಸಮಯ ಮೀಸಲಿಟ್ಟು ಮಾತಾಡುವಂಥದ್ದು, ಇದನ್ನು ತಂದೆ ಆದವ್ರು ಮಾಡಬೇಕು. ಇವತ್ತಿನ ದಿವಸ ಮಕ್ಕಳ ಕೈಯಲ್ಲಿ ನಾವು ಮೊಬೈಲ್ ಕೊಟ್ಬಿಟ್ಟು ಅವ್ರು ಏನು ಮಾಡ್ತಾರೆ ಅಂತ ನೋಡೋದಿಲ್ಲ. ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ ಗಮನಿಸ್ಬೇಕು. ಅದು ತಂದೆ ಆದವನ ಕರ್ತವ್ಯ. ತಾಯಿ
ತಾಯಿಗೆ ಹೆದರದೆ ಇರೋ ಮಕ್ಕಳು ತಂದೆಗೆ ಹೆದರ್ತಾರೆ. ಈಗ ಉದಾಹರಣೆಗೆ ನಾನು ನಿನ್ನನ್ನು ಬಿಟ್ಟಿರೋಕ್ಕಾಗಲ್ಲಪ್ಪ, ನಾನು ಬರೋನೆ ನಾನು ಅಂತ ನಮ್ಮ ಮಗ ಹೇಳಿದಾಗ, ನೀನು ಅಲ್ಲೇ ಇರ್ಬೇಕು ಈ ವರ್ಷ, ನೀನಾಗಿ ಹೋಗಿರೋದು, ನಾನು ಕಳಿಸಿಲ್ಲ ನಿನ್ನ, ನೀನು ಇಲ್ಲೇ ಇರು ಅಂತ ಹೇಳಿದೆ. ನಾನು ಆರ್ ಟಿ ಎಸ್ ಕಾಲೇಜ್ನೇ ಓದು ಅಂತಲೇ ಹೇಳಿದೆ, ಪಿ ಯು ಸಿನ ಸೈನ್ಸ್ನ ಪಿ ಸಿ ಎಂ ಬಿ ಇಲ್ಲಿ ಓದ್ಬೋದಲ್ಲ, ಎಷ್ಟು ಜನ ಓದಿದವರು ಇದ್ದಾರೆ. ನಮ್ಮ ರಾಣೇಂದ್ರ ಆರ್ ಟಿ ಎಸ್ ಕಾಲೇಜ್ನಲ್ಲಿ ಓದಿದವರು ಯಾರು ಉದಾಹರಣೆ ಆಗಿಲ್ವಾ? ಇನ್ನು ಇಲ್ಲಿ ನೀನಾಕೆ ಅಲ್ಲಿ ತನಕ ಹೋಗಿ ಎಸ್ ಎಸ್ ಎಲ್ ಸಿ ತನಕ ಹೋಗಿದೆಯಾ, ಇನ್ಮೇಲಾದರೂ ನಮ್ಮ ಜೊತೆಗಿರು ಅಂತ ನಾನು ಹೇಳಿದರೆ ಕುಣಿದು ಕುಣಿದು ಅಲ್ಲ. ಅವನು ಅಲ್ಲಿಗೆ ಹೋದ್ಮೇಲೆ ನನ್ನ ಜೊತೆ ನಿಮ್ಮ ಜೊತೆ ಬಿಟ್ಟಿರೋಕ್ಕಾಗಲ್ಲ ಅಂತ ಫೋನ್ ಮಾಡ್ದ. ನಾನಂತೂ ಕಟ್ಟುನಿಟ್ಟಾಗಿ ಹೇಳಿದೆ, ನನ್ನ ಅನುಭವದಿಂದ ಹೇಳಿದೆ, ಆತನನ್ನು ದೂರ ಬಿಟ್ಟಿರಬೇಕು ಅನ್ನೋ ಕಾರಣಕ್ಕಲ್ಲ. ಆದರೆ ಅನುಭವ ಯಾರಪ್ಪನ ಮನೆ ಗಂಟು ಸ್ವಾಮಿ, ನನ್ನ ಅಪ್ಪನ ಮನೆ ಗಂಟೆ ಆದರು, ನನ್ನ ಅನುಭವನೇ ಆದರು. ಅವನು ಕಲಿಬೇಕು ತಾನೆ, ಅವನ ಭವಿಷ್ಯ ಚೆನ್ನಾಗಿರ್ಬೇಕು ತಾನೆ, ಅದಕ್ಕೆ ನಾವು ಕಠಿಣವಾಗಬೇಕಾಗತ್ತೆ, ಅನಿವಾರ್ಯ. ಅದು ಬಿಟ್ಟು ಬಂದರೆ ಒಂದು ವರ್ಷ ಹೋಗುತ್ತೆ, ಬಂದ ತಕ್ಷಣ ಶೀರ್ಷಿಕ್ ಬಿಡುತ್ತಾ ಇನ್ನೊಂದು ಕಾಲದಲ್ಲಿ. ಈ ಎಲ್ಲ ವಾಸ್ತವ ಮಕ್ಕಳಿಗೆ ಅರ್ಥ ಆಗಲ್ಲ, ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಕೊನೆಗೆ ಅವ್ರ ಅಮ್ಮನ ಜೊತೆ ಮಾತಾಡ್ತಾರೆ, ಈ ವರ್ಷ ಹೋಗ್ತೀನಿ ನಾನು, ಮುಂದಿನ ವರ್ಷ ಇಲ್ಲೇ ಬರ್ತಾನೆ ನೋಡ್ರಿ ರಾಣೇಮ್ಮನವ್ರಿಗೆ, ಈ ವರ್ಷ ಇಲ್ಲಿ ಇರ್ತಾ ಅಂತಾನೆ, ಮುಂದೆ ಬಂದ ನೋಡೋಣ ಅಂತ ಹೇಳುವಂತ ಇದು ಈ ಒಂದು ಘಟಿತನ. ಇದಕ್ಕೆ ಈ ಇದು ನನ್ನ ಮಗಳು ಅಪ್ಪಂದಿರ ದಿನಾಚರಣೆ ಬಗ್ಗೆ ನನಗೆ ವಿಶ್ ಮಾಡಿದಾಗ ನಿಮ್ಮ ಜೊತೆ ಮಾತಾಡಬೇಕು ಅನ್ನಿಸ್ತು. ಹಾಗಾಗಿ 31 ನಿಮಿಷ 30 ಸೆಕೆಂಡ್ ನಿಮ್ಮ ಜೊತೆ ಮಾತಾಡಿದೆ. ನೀವೆಲ್ಲರೂ ಜಾಯ್ನ್ ಆಗಿದ್ದೀರಾ, ಸಂತೋಷ್ ಕುಮಾರ್ ಮಟ್ಟದ ಸೂಪರ್ ಮಾಮ, ನಿಮ್ಮ ಮಾತು ಮಾಹಿತಿ ಕೇಳೋಕೆ ಚಂದ, ಮಾತು ಕೇಳೋಕೆ ಚಂದ, ಏನು ಮಾತು ಕೇಳೋಕೆ ಚಂದ, ಅನುಭವಿಸೋದಕ್ಕೆ ಅಪ್ಪಾಜಿ ಕೇಳಿ ನಿಮ್ಮ ಅಪ್ಪಾಜಿ ಗೊತ್ತಾಗುತ್ತೆ. ಏನೇ ಸಂತೋಷ್ ಕುಮಾರ್, ಥ್ಯಾಂಕ್ ಯು ನಿಮ್ಮ ನುಡಿಗೆ. ಸಿದ್ದರಾಮಯ್ಯ ಸರ್ ನಮಸ್ಕಾರ, ಯಲ್ಲಪ್ಪ ದೊಡ್ಡಮನೆಯವರು, ರಮೇಶ್ ತಾಳಿಕೋಟೆ, ಆಮೇಲೆ ನಮ್ಮ ಇಮಾಮ್ ಕಾಸಿಂ ಕಲಬುರ್ಗಿಯವರು, ಗರ್ವಸಯ್ಯ ಹನಗೋಡಿ ಮಠ. ಏನ್ರೇ ಸ್ವಾಮಿ ಈಗ ಅನುಭವಕ್ಕೆ ಬರ್ತಾ ಇದೆಯಾ ಮಗನ ಪ್ರೀತಿ? ಹಾಂ ಅನುಭವಿಸಿ ಅನುಭವಿಸಿ, ಹ್ಯಾಪಿ ಫಾದರ್ಸ್ ಡೇ ನಿಮಗೂ ಕೂಡ ನನ್ನ ಕಡೆಯಿಂದ. ರಾಣೇಬೆನ್ನೂರು ಸುದ್ದಿ ಶಿವಕುಮಾರ್, ಹರೀಶ್ ಅವರು ನೆಸ್ವಿಯಿಂದ, ರಮೇಶ್ ಗುಡಿ ಸಲಿ ಅವರು, ರೇಣುಕಾ ಕಡ್ಕೊಳ್ಳೋರು ನಮಸ್ಕಾರಮ್ಮ. ನಿಮ್ಮಗೂ ಕೂಡ ನಿಮ್ಮ ತಾಯಿ ತಂದೆ ಹೇಳಿಬಿಡಿ, ನಿಮ್ಮ ಪರವಾಗಿ ನಾನು ಹೇಳ್ತಾ ಇದ್ದೀನಿ. ಲಲಿತಾ ಪಟೇಲ್ ತಂಗಮ್ಮ ಹೇಗಿದ್ದೀರಿ? ಚಂದ್ರಶೇಖರ್ ಕಟ್ಟಿಹಳ್ಳಿ ಅವರು, ಆಮೇಲೆ ಜೆ ಎಚ್ ಛತ್ರದ್, ಉಮಾರ್ ಶೇಖ್ ಅವರು, ನಾಗರಾಜ್ ಹನಗೋಡಿ ಮಠ. ನಾಗರಾಜ್ ಏನಾಯಿತು, ನೀವು ಬರಲಿಲ್ಲ, ಅದೇನು ಅದು ನಿಮ್ಮ ಮುಂದಿನ ಪ್ರಗತಿ ಬಗ್ಗೆ ಮಾಹಿತಿ ಕೊಡ್ರಿ ನನಗೆ. ಆಮೇಲೆ ಶಂಕರ್ ಕುಮಾರ್ ನಮಸ್ಕಾರ, ರಕ್ತದಾನಿ ಕರ್ಬಸಪ್ಪ ಗೊಂದಿಯವರೇ, ನಿಮ್ಮ ರಕ್ತದಾನದ ಇತಿಹಾಸ, ನಿಮ್ಮ ಕುಟುಂಬದವರು ಎಷ್ಟು ದೇಹದಾನ ಮಾಡಿರೋದು, ಡಾಕ್ಟರ್ ಡೆತ್ ಹ್ಯಾಟ್ಸ್ ಆಫ್ ಟು ಯು. ನಿಮಗೂ ನಿಮ್ಮ ತಂದೆ ತಾಯಿಗೂ ಕೂಡ ನನ್ನ ಕಡೆಯಿಂದ ತಂದೆ ದಿನಾಚರಣೆ ಬಗ್ಗೆ ಶುಭಾಶಯಗಳನ್ನು ಹೇಳಿ ಸರ್. ದಿಲೀಪ್ ದಿಲ್ ದಿಲೀಪ್ ಕನ್ನಡಿಗ ದಿಲ್ ಹೃದಯವಂತರು, ಧನ್ಯವಾದಗಳು. ಕೆ ಎಸ್ ಕೊಡತಗೇರಿಯವರು ನಮಸ್ಕಾರ ಸರ್. ಸತೀಶ್ ಸಾತಿಯವರು, ಮೋಹನ್ ಕುಮಾರ್, ಬಸವರಾಜ್ ದ್ಯಾವನಗೌಡರು, ಓ ನಮಸ್ಕಾರ ರೀ ಪೊಲೀಸ್ ಸಾಹೇಬ್ರೆ, ಆರಾಮಿದ್ದೀರಾ? ಭಾಳ ಸುಧಾರಣೆ ಸಿಗ್ತಾ ಇದೆ. ನೀವು ಫೇಸ್ಬುಕ್ನಲ್ಲಿ ಏನ್ರಿ ಎಷ್ಟು ಚಂದ ಇದು ಮಾಡ್ತಿದ್ದಾರಾ, ನಿಮ್ಮ ಮಗ ನಿಮಗೆ ವಿಶ್ ಹೇಳಿದ್ದಾರ? ಬಸವರಾಜ್ ದ್ಯಾವನಗೌಡ್ರ, ಪುಣ್ಯ ಪ್ರತಾಪ್ ಅವರು, ವಿಕ್ರಮ್ ಸಣ್ಮನಿ ನಮಸ್ಕಾರ, ಮೋಹನ್ ಕುಮಾರ್ ಮೋಹನ್ ಕುಮಾರ್, ವಿಜಯ್ ಪಾಂಡೆ, ಮಂಜಪ್ಪ ಮಂಜಪ್ಪ ಅವರು ನಮಸ್ಕಾರ ಸರ್ ಎಲ್ರಿಗೂ, ಬಸಣ್ಣ ಪಮ್ಮೇನಹಳ್ಳಿ, ವಿವೇಶ್ ವರದಗಿರಿ, ವಿರುಪಾಕ್ಷಪ್ಪ ಬಗಾಡೆ ಅವರು ನಮಸ್ಕಾರ ರೀ. ಶಿಗ್ಗಾಮಿ ಬಂದಿಲ್ಲ, ನಾ ಬಂದಿದ್ದೆ ಅವತ್ತು ನೀವು ಮಾತಾಡೋದು ಮರ್ತು ಬಿಟ್ಟೆ ಕಣ್ರಿ, ಸಾರಿ, ಬರ್ತೀನಿ ನಿಮ್ಮ ಮಂದ ಬಿಟ್ಟಿರ್ತೀನಿ ಬರ್ರಿ. ವೀರೇಶ್ ವಡಗೇರಿ, ಪ್ರಕಾಶ್ ಜ್ಯೋತಿ ಅವರು, ಬಸವರಾಜ್ ಸಾವಕ್ನವರ್, ಜಗ್ಗು ದಾದಾ ಸರ್ ನಮಸ್ಕಾರ ಸರ್, ಜಗ್ಗು ದಾದಾ ತಾವು, ಥ್ಯಾಂಕ್ ಯು. ಶಂಭು ಡೊಂಕಣ್ಣವರ್, ನಂದಾ ಥ್ಯಾಂಕ್ ಯು ಅಮ್ಮ, ತಮಗೂ ಕೂಡ ತಂದೆ ದಿನಾಚರಣೆಗಳು ದಿನಾಚರಣೆ ಶುಭಾಶಯಗಳು. ನಮ್ಮ ಮಂಜುನಾಥ್ ಭೋವಿ ಅವರು ನಮಸ್ಕಾರ, ಆಮೇಲೆ ಮಹೇಶ್ವರ್ ತೆಂಬದವರು, ಆಮೇಲೆ ಸುಭಾ ಸುಬ್ರಹ್ಮಣಿ ನಮಸ್ಕಾರ, ಗೋಧಿ ಗೋಧಿ ಅವರು, ದಿಲೀಪ್ ಡಿ ಎಸ್, ಲಕ್ಷ್ಮೀ ರಾಠೋಡ್, ಭಾಳಷ್ಟು ಜನ ನನ್ನ ಜೊತೆಗಿದ್ದೀರಾ,
ಇಷ್ಟೊತ್ತನ ನನ್ನನ್ನು ಸಹಿಸಿಕೊಂಡಿದ್ದೀರಾ, ನೋಡಿದ್ದೀರಾ, ಮಾತಾಡಿದ್ದೀನಿ. ನೀವು ಯಾರು ಮಾತಾಡ್ದಂಗೆ ಸುಮ್ಮನೆ ಜಾಯ್ನ್ ಆಗಿಬಿಟ್ಟು ಕೂತ್ಕೊಂಡು ನೋಡ್ಬಿಟ್ರೆ ಹೇಗೆ? ಏನಾದರೂ ಮಾತಾಡಬೇಕಾಯ್ತು, ಕಮೆಂಟ್ ಮಾಡಬೇಕಾಯ್ತು. 4 ಜನ ಕಮೆಂಟ್ ಮಾಡಿದ್ದಾರೆ, ನಿಮಗೆಲ್ಲ ಇದನ್ನು ಹೇಳಿದ್ದೀನಿ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಅಪ್ಪಂದಿರ ದಿನಾಚರಣೆ ಶುಭಾಶಯಗಳನ್ನು ಹೇಳ್ತಾ ನಿಮ್ಮ ಅನುಭವಗಳನ್ನು ಇಂಥ ವೇದಿಕೆಯಲ್ಲಿ ಬಳಸ್ಕೊಳ್ಳಿ. ಯಾವ ಪತ್ರಿಕೆಯವರು ಯಾವ ಮಾಧ್ಯಮದವರು ಬಂದ್ಬಿಟ್ಟು ನಿಮ್ಗೆ ಕ್ಯಾಮ್ರಾ ಹೊಡ್ಕೊಂಡ್ಬಿಟ್ಟು ಓ ಹೇಳಿ ಅನ್ನೋದಲ್ಲ. ಈ ಥರ ಲೈವ್ನಲ್ಲಿ ಬನ್ನಿ, ನೀವು ನಿಮ್ಮ ಅನುಭವಗಳನ್ನ ಹಂಚಿಕೊಳ್ಳಿ. ಇರೋ ವೇದಿಕೆ ಯಾಕೆ ಬಳಸ್ಕೋಬಾರ್ದು, ಬಳಸ್ಕೊಳ್ಳಿ. ಇರೋ ತನಕ ಖುಷಿ ಖುಷಿಯಾಗಿರೋದಕ್ಕೆ ವೇದಿಕೆ ಬಳಸ್ಕೊಳ್ಳೋದಕ್ಕೆ ಏನಂತೆ, ಫೇಸ್ಬುಕ್ ಇರ್ಬೋದು, ವಾಟ್ಸಪ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು, ನಿಮ್ಮ ಗೂಗಲ್ ಪ್ಲಸ್ ಇರ್ಬೋದು, ಹ್ಯಾಂಗ್ಔಟ್ಸ್ ಇರ್ಬೋದು, ಮೊಬೈಲ್ನಲ್ಲಿ ವಿಡಿಯೋ ಕಾಲ್ ಇರ್ಬೋದು, ಅಪ್ಪ ಮಕ್ಕಳ ಜೊತೆ ಮಾತಾಡಿ, ತಂದೆ ಜೊತೆ ಮಾತಾಡಿ, ನಿಮ್ಮ ನಿಮ್ಮ ತಂದೆ ತನದ ಅನುಭವಗಳಿಗೆ ಒಂದು ಸೀರಿಯಸ್ ಆಗಿರುವಂಥ ಒಂದು ಸೆಲ್ಯೂಟನ್ನು ಹೇಳ್ತಾ ಇಲ್ಲಿ ತನಕ ನನ್ನನ್ನು ನನ್ನ ಮಾತುಗಳನ್ನು ಆಲಿಸಿರೋ ಎಲ್ರಿಗೂ ನಮಸ್ಕಾರ, ಶುಭರಾತ್ರಿ, ಗುಡ್ ನೈಟ್.